ನಮಸ್ಕಾರ 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 ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಬಾಯ್ ಬುಟ್ಟಾರಿಯ ಮಾರಿಗಳು ಮತ್ತು ಕಣ್ಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಿಕ್ಕದೆ ವಾರ್ದಲ್ ಒಂದು ಶನಿವಾರ ಮುರಳಿ ಅವತ್ತು ಬಿಡಲ್ವಲ್ರಿ ನೀವೇನ್ರಿ ಇವತ್ತು ಎಬ್ಬಿಸ್ತಾ ಇದ್ದೀರಾ ನಾವು ದಿನ ಬೆಳಗ್ಗೆ ಐದು ಗಂಟೆಗೆ ಹೋಗ್ತೀವಿ ರೀ ಬರೋದೇ ರಾತ್ರಿ ಹನ್ನೊಂದು ಗಂಟೆ ಸಾಟರ್ಡೆ ಸಂಡೇ ಮಾತ್ರ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ ಆದರೂ ನಿಮ್ಮನ್ನು ಬಿಡೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದ್ರೆ ಎಬ್ಬಿಸಲೇಬೇಕು ನಿಮ್ಮ ಗ್ರಾಚಾರಗಳನ್ನ ತಿಳಿಸಲೇಬೇಕು ಇಲ್ಲ ಮುಳ್ಳಿ ಸ್ವಲ್ಪ ಲೇಟಾಗಿ ಎದ್ದು ಹೋಗಿ ಬೇಕಾದ ಸಿನಿಮಾಗಳು ಬೇರೆ ರಿಲೀಸ್ ಆಗ್ಬಿಟ್ಟಿದೆ ಈ ವಾರ ಸಿನಿಮಾಗಳನ್ನ ನೋಡಿಕೊಂಡು ಬರಬೇಕು ನೀವೇನಪ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಬಿಟ್ಬಿಡಿ ಸ್ವಲ್ಪ ಹೊತ್ತು ಯಾಕೆ ಟೆನ್ಷನ್ ಅಂತ ಇದ್ದೀರಾ ಏ ಎದೋಳ್ರಿ ಮೇಲೆ ರೀ ಬೆಳಗ್ಗೆ ಬೇಗ ಎದ್ರೇ ಬೇಗ ಕೆಲ್ಸಗಳು ಶುರು ಆಗುತ್ತೆ ಕೆಲಸ ಚೆನ್ನಾಗಿತ್ತು ಅಂದರೆ ದಿನ ಎಲ್ಲ ಚೆನ್ನಾಗಿರುತ್ತೆ ಆದರೂ ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಗ್ರಾ ನ್ನ ತಿಳ್ಕೋಬೇಕು ಮಾರ್ಗಶಿರ ಮಾಸ ಇಪ್ಪತ್ತನೇ ತಾರೀಕು ಡಿಸೆಂಬರು ಶನಿವಾರ ರಾಜಧಾನಿ ಕನ್ನಡದಲ್ಲಿ ಸ್ಯಾಟರ್ಡೆ ಅಂತ ಕರೀತಾರೆ ಗ್ರಾಚಾರ ನಿಮ್ದು ವಿಚಾರ ಮಾತ್ರ ನಮ್ದು ಓಕೆ ಹೇಳಿ ಮುಳ್ಳಿ ಹೆಂಗಿದೆ ನಮ್ಮ ಗ್ರಾಚಾರಗಳೆಲ್ಲ ಬೇಗ ಹೇಳಪ್ಪ ಇವತ್ತು ಎಂಟಿ ಮಕ್ಕಳು ಜೊತೆಗೆಲ್ಲ ಇರ್ತೀವಿ ಮಾಲ್ಗೆಲ್ಲ ಹೋಗ್ತಾ ಇರ್ತೀವಿ ಸಿನಿಮಾಗೆಲ್ಲ ಹೋಗಿರ್ತೀವಿ ಸ್ವಲ್ಪ ಏನಾದರೂ ನಮ್ಮ ಗ್ರಹಗಳು ಚೆನ್ನಾಗಿತ್ತು ಅಂದರೆ ಚಾರಗಳು ಚೆನ್ನಾಗಿರುತ್ತೆ ಗ್ರಾಚಾರ ತುಂಬ ಇಂಪಾರ್ಟೆಂಟು ಮುಳ್ಳಿ ದಯವಿಟ್ಟು ಹೇಳ್ರಿ ನಿನ್ನೆ ನೀವು ಹೇಳಿದಿಲ್ಲ ಅಪ್ಪ ಯಾರೋ ಬರ್ತಾರೆ ಅಂದ್ರೆ ನಮ್ಮ ಮನೆ ನಮ್ಮ ಹಳೆ ಫ್ರೆಂಡ್ ಬಂದರು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಹೋದ್ವಿ ಒಂಥರ ಚೆನ್ನಾಗಿದೆ ಮುಳ್ಳಿ ಖುಷಿಯಾಗಿದೆ ದಯವಿಟ್ಟು ಹೇಳಿ ಅಂತ ನೀವೆಲ್ಲ ಕಾಯ್ತಾ ಕಾಯ್ತಾಯಿದ್ದೀರಾ ಓಕೆ ನೋ ಪ್ರಾಬ್ಲಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರಾಚಾರಗಳನ್ನ ನಮ್ಮ ವಿಚಾರದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಹನ್ನೆರಡು ರಾಶಿಗಳ ವಿಚಾರಗಳು ನಿಮ್ಗೆ ತಿಳಿಸ್ತಾ ಇದೆ ಮೊದಲನೇದು ಮೇಷ ರಾಶಿ ಲಾರಿ ಮಾಲೀಕರು ಸಿನಿಮಾ ರಂಗದವ್ರಿಗೆ ಇವತ್ತು ಒಳ್ಳೆಯ ಚಾನ್ಸು ಆ ವೆರಿ ಗುಡ್ ನಿಮ್ಮ ಏಳಿಗೆ ನೋಡಿ ಇತರರು ಸಹಿಸಲಾಗದೆ ಜಲಸ್ನ ಪಡ್ತಾರೆ ಜಲಸ್ಸಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಮನೆ ದೇವರಿಗೆ ಹೋಗಿ ಬಂದು ಅಲೋ ಹೇಳಿ ಇವತ್ತು ದಿನ ಚೆನ್ನಾಗಿದೆ ಫಸ್ಟು ಮನೆ ದೇವರಿಗೆ ಒಂದು ಸೆಲ್ಯೂಟ್ ಹೊಡೆದು ದಿನ ಶುರು ಮಾಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ದಿನ ಚೆನ್ನಾಗಿರುತ್ತೆ ನಿಮಗೆ ಮನೆ ದೇವರು ತುಂಬ ಇಂಪಾರ್ಟೆಂಟು ಎಲ್ಲರ ಮನೆಯವ್ರಿಗೂ ಒಂದೊಂದು ಇರುತ್ತೆ ತುಂಬ ಜನ ಮರ್ತೆ ಬಿಟ್ಟಿರ್ತಾರೆ ಆದರೂ ಸಹ ಇವತ್ತು ಮೇಷರಾಶಿಯವರಿಗೆ ಹೇಳ್ತಾ ಇದ್ದೀನಿ ಮನೆ ದೇವ್ರನ್ನ ಒಂದು ಸರಿ ಸೆಲ್ಯೂಟ್ ಹೊಡ್ಕೊಂಡು ಅಥವಾ ಜ್ಞಾಪಿಸ್ಕೊಂಡು ಅಥವಾ ಒಂದು ಸರಿ ಮಂಗಳಾರತಿ ಮಾಡಿ ಕೆಲಸ ಶುರು ಮಾಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ರಾಶಿಯವ್ರಿಗೆ ಅದು ಆಗಿ ಲಾರಿ ಇಟ್ಕೊಂಡಿರೋರಿಗೆ ಸಿನಿಮಾ ರಂಗದವ್ರಿಗಂತೂ ಚಾನ್ಸೋ ಚಾನ್ಸು ಋಷಭ ರಾಶಿಯವ್ರಿಗೆ ಮನೆಯನ್ನು ರಿಪೇರಿ ಮಾಡುವ ಅವಕಾಶ ಇದೆ ಹೊಸ ಕುರ್ಚಿ ಟೇಬಲ್ಗಳು ಬರುವಂಥ ಲಕ್ಷಣಗಳು ಇದೆ ನಿಮ್ಮ ಬಂಧುಗಳು ಬಂದು ನೋಡಿ ನೆಂಟುಗಳೆಲ್ಲ ಬಂದು ಖುಷಿ ಪಡ್ತಾರೆ ಯಾರ ಹತ್ರನೂ ಬೆಟ್ ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ಸೋಲ್ತೀರಾ ಹಣಕಾಸಿನ ಬಗ್ಗೆ ಹುಷಾರಾಗಿರಿ ಮಗ ಇವತ್ತು ನಾನೇ ಗೆದೆಯೋದು ನೋಡೋಣ ಬೆಟ್ಟ ಅಂತ ದಯವಿಟ್ಟು ಈ ಬೆಟ್ಟನ ಎತ್ತಕ್ಕೆ ಹೋಗಬೇಡಿ ಯಾಕಂದರೆ ಸೋಲೋ ಚಾನ್ಸಸ್ಸೇ ಜಾಸ್ತಿ ಇದೆ ನೋ ಬೆಟ್ಟಿಂಗ್ ಟುಡೇ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಡ್ತೀರಾ ದಯವಿಟ್ಟು ಬೆಟ್ ಕಟ್ಟಕ್ಕೆ ಮಾತ್ರ ಹೋಗಬೇಡಿ ಋಷಭ ರಾಶಿಯವರು ಮಿಥುನ ರಾಶಿ ವೀಕೆಂಡನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿಸ್ತೀರಾ ಔಷಧಿ ವ್ಯಾಪಾರಿಗಳಿಗೆ ಒಳ್ಳೆ ಲಾಭ ಸಿಗುತ್ತೆ ಮನೆಯಲ್ಲಿ ಶಾಂತಿ ವಾತಾವರಣ ಚೆನ್ನಾಗಿರಿ ಖುಷಿಯಾಗಿರಿನಾಗ್ ಇರಿ ಏನು ಪ್ರಾಬ್ಲಮ್ ಇಲ್ಲ ಮಿಥುನ ರಾಶಿಯವ್ರಿಗೆ ಕರ್ಕಾಟಕ ರಾಶಿ ಅವಸವಸರವಾಗಿ ಏನೇನೋ ಮಾಡಲು ಹೋಗಬೇಡಿ ಎಡವಟ್ಟಾಗೋ ಸಾಧ್ಯತೆಗಳೇ ಜಾಸ್ತಿ ಇದೆ ಅಯ್ಯೋ ಇದು ಮಾಡ್ಬೋಣ ಅದು ಮಾಡ್ಬೋಣ ಅಂತ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ಸಿಕ್ಕಾಪಟ್ಟೆ ನಕರಗಳೇ ಇರೋದು ನಿಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಕ್ಸ್ ಬರುತ್ತೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ದಿನ ಗಣಪತಿಯ ಅಷ್ಟೋತ್ತರ ನೆನೆಸ್ಬಿಟ್ಕೊಂಡ್ರೆ ಇವತ್ತು ತುಂಬ ಚೆನ್ನಾಗಾಗುತ್ತೆ ಗಣಪತಿನ ಸರಿ ನೋಡಿ ಸೆಲ್ಯೂಟ್ ಒಡ್ಕೊಂಡು ಒಂದು ಬಸ್ಕಿ ಒಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕರ್ಕಾಟಕ ರಾಶಿಯವರು ಸಿಂಹರಾಶಿ ಯಾಕಂದರೆ ಸಿಂಹರಾಶಿ ನಂಬರ್ ರಾಶಿ ಏನಾಗಿದೆ ನೋಡೋಣ ಸಿಂಹರಾಶಿಗೆ ದೂರ ಊರಿಗೆ ಪ್ರವಾಸ ಹೋಗುವಂಥ ಯೋಗ ನಿಮಗೆ ಇದೆ ನನಗಂತೂ ಖಂಡಿತ ಇಲ್ಲ ಹೋಗೋಕ್ಕಾಗದೆ ಅಲ್ಲ ಬೆಳಗ್ಗೆ ಬಂದು ನಿಮ್ಗೆ ನೋಡಬೇಕಾಗುತ್ತೆ ಏನೆಯೋ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದೇನೋ ಏನೋ ಅದು ಗೊತ್ತಿಲ್ಲ ದೂರದ ಊರಿಗೆ ಹೋಗುವಂಥ ಪ್ರವಾಸ ಹೋಗುವಂಥ ಯೋಗ ಇದೆ ಲೇವಾದೇವಿ ಮಾಡೋರಿಗೆ ಹಾನಿಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಆತ್ಮೀಯರು ಒಳ್ಳೆ ಫ್ರೆಂಡ್ಸು ಯಾರು ಇದ್ದರೆ ಅವ್ರ ಸಜೆಷನ್ನ ತಗೊಳ್ಳಿ ಇವತ್ತು ಒಳ್ಳೆಯದಾಗುತ್ತೆ ಸಿಂಹ ರಾಶಿಯವ್ರಿಗೆ ಎಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ರೆ ಹೋಗಿ ಬನ್ನಿ ರೋ ಶನಿವಾರ ಭಾನುವಾರ ರಜಾ ಇದೆ ಹೋಗಿ ಬನ್ನಿರಿ ಕನ್ಯಾ ರಾಶಿ ಚಿನ್ನದ ಅಂಗಡಿ ಬಾ 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 ಅಂತ ಕರೀತಾ ಇದೆ ಖಂಡಿತವಾಗ್ಲೂ ಚಿನ್ನದ ಅಂಗಡಿ ಒಳಗೆ ಹೋಗ್ತೀರಾ ಹೋದ್ಮೇಲೆ ಚೆನ್ನಾಗಿ ಚೆನ್ನಾಗೆ ಆಗುತ್ತೆ ಹಾಗೇ ವಿದೇಶಕ್ಕೆ ಫ್ಲೈಟ್ನ ಬುಕ್ ಮಾಡೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಖರ್ಚು ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಒತ್ತಡಕ್ಕೆ ಮನೆಯಬೇಡಿ ಶಾಂತಿಯಾಗಿ ಕಾರ್ಯನಿರ್ವಹಿಸಿ ಏನು ಚಿನ್ನದಂಡಿಗೆ ಹೋದರೆ ಬರಿ ಕೈಲೋಗಿ ಬರೋಕ್ಕಾಗತ್ತಾ ಏನು ಫಾರಿನ್ ಟ್ರಿಪ್ಗೆ ಹೋದರೆ ಬರಿ ಕೈಲಿ ಬರೋಕ್ಕಾಗತ್ತಾ ಇರಲೇಬೇಕಾಗುತ್ತೆ ಯಾಕೆಂದರೆ ಇವೆರಡೂ ತುಂಬ ಡೇಂಜರಸ್ಸು ಪರ್ಸು ಗಟ್ಟಿ ಇಟ್ಕೊಳ್ಳಿ ಗಂಡಿಸ್ರಲ್ಲ ಅಂತ ಕನ್ಯಾರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ ರಾಶಿಯ ನಂತರ ತುಲಾರಾಶಿ ಹಣಕಾಸಿನ ವಿಷಯದಲ್ಲಿ ಒಂದು ಸಣ್ಣ ಶಾಕು ನಿಮಗೆ ಬರ್ಬೋದು ಹಳೇ ಸಾಲ ತೀರಿಸಿ ಅಂತ ಬ್ಯಾಂಕ್ನವರು ನಿಮ್ಮ ಮನೆ ಮುಂದೆ ಬರ್ಬೋದು ಆವಾಜು ಹಾಕ್ಬೋದು ತಾಳ್ಮೆಯಿಂದ ವಿವರಿಸಿ ಮುಂದಿನ ದಿನಗಳು ಚೆನ್ನಾಗಿದೆ ಸಾಲ ಇಲ್ಲ ಕೊಡ್ತಾ ಇದ್ದವ್ರು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಬ್ಯಾಂಕ್ ಅವರು ಬಂದು ಸಾಲ ವಸೂತಿ ವಾಹನ ತಂದು ನಿಲ್ಲಿಸ್ಕೊಂಡ್ಬಿಡ್ತಾರ್ರಿ ದಯವಿಟ್ಟು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ ಸಾಲ ತೊಗೊಂಡಿರ್ ನೀವೇ ಅದರಿಂದ ನೀವೇ ತೀರಿಸಬೇಕು ವೃಶ್ಚಿಕ ರಾಶಿ ಮೋಸ ಮಾಡೋರು ಟೋಪಿ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಯಾರ ತಲೆಗೆ ಹಾಕ್ಬಿಡೋಣ ಅಂತ ದಯವಿಟ್ಟು ಯಾರಿಗೂ ನಿಮ್ಮ ಕೊಡೋಕೆ ಕೊಡೋಕೋಗಬೇಡಿ ನೆಂಟ್ರಿಷ್ಟ ಜಗಳ ಮಾಡ್ಕೊಳ್ಳೋದು ಬೇಡ ಪ್ರಯಾಣದಲ್ಲಿ ಕಿರಿಕಿರಿ ಪುಸ್ತಕ ಅಥವಾ ದಿನಪತ್ರಿಕೆಗಳನ್ನು ಓದುತ್ತಾ ದಿನಗಳನ್ನು ಕಳೀರಿ ಇವತ್ತು ತುಂಬ ಚೆನ್ನಾಗಿದೆ ಯಾಕಂದರೆ ನೀವು ಈಚೆ ಹೋದರೆ ನಿಮ್ಮ ತಲೆ ಕಾಯ್ತಾ ಇದ್ದರೆ ಟೋಪಿ ಇಟ್ಕೊಂಡು ಟೋಪಿ ಹಾಕ್ಬೋಣ ಅಂತ ಆ ಥರ ಸಾಧ್ಯತೆಗಳು ಜಾಸ್ತಿ ಇದೆ ವೃಶ್ಚಿಕ ರಾಶಿಯವ್ರಿಗೆ ಧನಸು ಅಕಾಲ ಭೋಜನ ಸ್ಟಮಕ್ ಎಫೆಕ್ಟ್ ಆಗುತ್ತೆ ಅಲ್ಸರ್ಗೆ ಕಾರಣ ಆಗುತ್ತೆ ದಯವಿಟ್ಟು ಬೇಕಾದಷ್ಟು ತಿನ್ನಕ್ಕೆ ಹೋಗಬೇಡಿ ಒನ್ಲಿ ಒಂದು ಮಾರಿ ಬಿಸ್ಕೆಟು ಜೊತೆಗೆ ಒಂದು ಬಾಳೆಹಣ್ಣು ತಿನ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಸಾಧಾರಣವಾದಂಥ ದಿನ ಅಂದುಕೊಂಡಿದ್ದೆಲ್ಲ ಆಗಲ್ಲ ಬೇಸರ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಮುಂದೆ ಒಳ್ಳೆಯದಾಗುತ್ತೆ ಒಂದೊಂದು ಸರಿ ಹೆಂಗೆ ಆಗ್ಬಿಡುತ್ತೆ ಬೆಳಗ್ಗೆದ್ದು ಒಂದು ಕೆಲಸ ಶುರು ಮಾಡಿದೆ ಅವತ್ತು ದಿನ ಎಲ್ಲ ಪೂರ್ತಿ ಕೆಲಸ ಸರಿಗಾಗಲ್ಲ ಇವತ್ತು ಧನಸ್ಸು ರಾಶಿಯವ್ರಿಗೆ ಅದೇ ಥರನೇ ಇದೆ ಒಳ್ಳೆ ಊಟ ಸಿಗುತ್ತೆ ಆದರೆ ಅಂದ್ಕೊಂಡಿದ್ದು ಮಾತ್ರ ಇವತ್ತಾಗಲ್ಲ ಮಕರ ಏನಿದೆ ನೋಡೋಣ ವ್ಯಾಪಾರದ ಮೇಲೆ ವ್ಯಾಪಾರದಲ್ಲಿ ಲಾಭದ ಮೇಲೆ ಲಾಭ ಕೋರ್ಟ್ಗೂ ನಮ್ಮ ಕೋರ್ಟು ಕಚೇರಿ ವಿಷಯಗಳಲ್ಲಿ ಜಯ ಸಿಗುತ್ತೆ ಆರೋಗ್ಯ ಕಾಪಾಡ್ಕೊಳ್ಳಿ ಕಣ್ಣು ಮತ್ತು ಹೊಟ್ಟೆ ಕೆಡೋವಂಥ ಅವಕಾಶ ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ವಿಭಿತಿ ಹಚ್ಕೊಂಡು ಬಂದರೆ ಮಕರ ರಾಶಿಯವರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವತ್ತು ಡೋಂಟ್ ಯಾಕಂದರೆ ವ್ಯಾಪಾರದಲ್ಲಿ ಇರುವಂಥ ಲಾಭದ ಮೇಲೆ ಲಾಭ ರೀ ಇವತ್ತು ಸಿಕ್ಕಾಪಟ್ಟೆ ಕಾಸು ಬರುತ್ತೆ ಡೋಂಟ್ ವರಿ ವ್ಯಾಪಾರ ಮಾಡಿರಿ ಓ ಮಲ್ಲೆ ಕುತ್ಕೊಂಡು ಲಾಭ ಬಂದಿಲ್ಲ ಲಾಭ ಬಂದಿಲ್ಲ ಮುಳ್ಳಿ ಹೇಳ್ಬಿಟ್ರೆ ಬರೋಲ್ಲ ಏನಾದರೂ ಇವ್ರು ವ್ಯಾಪಾರ ಮಾಡಿ ಖಂಡಿತವಾಗಲೂ ಲಾಭ ಬರುತ್ತೆ ನಿಮಗೆ ಕುಂಭರಾಶಿ ಗೆಳೆಯರೊಂದಿಗೆ ಟೂರ್ ಹೋಗುವ ಯೋಗ ಇದೆ ಏನು ಫ್ರೆಂಡ್ಸ್ಗಳೆಲ್ಲ ಶನಿವಾರ ಬಂದ್ರ ರಜಾ ಖಂಡಿತವಾಗಲೂ ಇವತ್ತೆಲ್ಲ ಟೂರ್ ಹೋಗ್ತೀರಾ ಕುಟುಂಬದಲ್ಲೆಲ್ಲ ಸಂತೋಷದಲ್ಲಿದ್ದು ಪರಸ್ಪರ ಕಾಲೇಳ್ಕೊಳ್ತೀರಾ ಮನೇಲೆ ಸಿಕ್ಕಪಟ್ಟೆ ಜಾಲಿ ಮಾಡ್ತಾ ಇರ್ತೀರಾ ಸಣ್ಣ ಪುಟ್ಟ ಸಾಲಗಳನ್ನ ತೀರಿಸ್ತೀರಾ ಋಣಬಾಧೆಯಿಂದ ಆಚೆ ಬರ್ತೀರಾ ಯಾರಿಗೂ ಐವತ್ತು ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡಬೇಕಾಯಿದ್ರೆಲ್ಲ ಕಾಸು ಕೊಟ್ಟು ಮಗ ಎಲ್ಲ ಕಾಸೆಲ್ಲ ಕೊಟ್ಟಿದ್ದೀನಿ ಜಾಲಿನ ಇವತ್ತು ಶನಿವಾರ ಬಾ ಇವತ್ತು ಪಾರ್ಟಿ ಮಾಡ ಅಂತ ಮಾಡ್ತೀರಾ ನೋ ಪ್ರಾಬ್ಲಮ್ ಕುಂಭರಾಶಿ ಅವರಿಗೆ ತುಂಬ ಚೆನ್ನಾಗಿದೆ ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆ ರಾಶಿ ಮೀನ ರಾಶಿ ಮೀನರಾಶಿ ಏನಾಗಿದೆ ದುಡ್ಡು ಕಾಸು ವಿಷಯದಲ್ಲಿ ಸ್ವಲ್ಪ ಜಗಳ ಆಗ್ಬೋದು ಜಗಳ ಆಗೋ ಸಾಧ್ಯತೆಗಳೇ ಜಾಸ್ತಿ ಕಾಣ್ತಾ ಇದೆ ಸೋಲನ್ನು ಮಾತ್ರ ಒಪ್ಕೋಬೇಡ್ರಿ ಉದ್ಯೋಗದಲ್ಲಿ ಕಿರಿಕಿರಿ ಇದೆ ಅದು ಗ್ಯಾರಂಟಿ ಇದ್ದೇ ಇರುತ್ತೆ ಕೆಲಸಕ್ಕೆ ಬಂದಿದ್ದೀನ ಸ್ವಲ್ಪ ನಕರಗಳಿದ್ದೇ ಇರುತ್ತೆ ಸಮಾಧಾನ ತಂದ್ಕೊಳ್ಳಿ ಸುತ್ತಮುತ್ತಲು ವಿಲನ್ಗಳಿದ್ದಾರೆ ನಿಮ್ಮ ಅಕ್ಕಪಕ್ಕ ಕಾಣ್ತಾ ಕಾಣ್ತಾರಲ್ಲ ನಿಮ್ಮ ವಿಲನ್ಗಳೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡು ಅಂತ ಕಾಯ್ತಾ ಇರ್ತೀರ ಆದರೆ ಈರೋ ಆಗೋದು ಕಡೆಗೆ ನೀವೇ ಈರೋ ಥರನೇ ಇರ್ತೀರಾ ಈರೋ ಹಾಗೆ ಆಗ್ತೀರಾ ಆದರೆ ತಾಳ್ಮೆ ತುಂಬ ಇಂಪಾರ್ಟೆಂಟು ಮುರುಳಿಯವರೇ ಓಕೆ ಮೀನಾ ರಾಶಿಯವ್ರಿಗೂ ಚೆನ್ನಾಗಿದೆ ಹನ್ನೆರಡು ರಾಶಿಗಳು ಆ ಸಿಕ್ಕಾಪಟ್ಟೆ ಸಖತ್ತಾಗಿದೆ ನೋ ಪ್ರಾಬ್ಲಮ್ ಹನ್ನೆರಡು ರಾಶಿಗಳು ಇವತ್ತು ತುಂಬ ಚೆನ್ನಾಗಿದೆ ಶನಿವಾರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಏನಿದ್ರೆ ಏನ್ರಿ ಎಂಜಾಯ್ ಮಾಡ್ಬೇಕಷ್ಟೇ ಖುಷಿಯಾಗಿರ್ಬೇಕಷ್ಟೇ ಖುಷಿಗಿರ್ತೀರಾ ಈಗ ತಗೋಣ ಖಣ್ಣ ದೇವಾನ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣ್ಣ ದೇವಾನ್ ಮಾರ್ನಿಂಗ್ ವಿತ್ ಮುಳ್ಳಿ ಪವರ್ ಬಾಯ್ ಬಿಟಾರಿಯ ಮಾರಿಗೋಲ್ಡ್ ಮತ್ತು ಕಣ್ಣು ಆಟ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳ್ಳಿ ಯಾರು ಕರೆಸ್ತಾ ಇದ್ದೀರಾ ಏನು ಸಾಟರ್ಡೆ ಸಂಡೇ ಸ್ಪೆಷಲ್ ಏನು ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ಇವತ್ತು ಸಾಟರ್ಡೆ ಒಳ್ಳೆ ಅವ್ರನ್ನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ತುಂಬ ಜನ ಕೇಳಿದ್ವಿ ಫೇಸ್ಬುಕ್ನಲ್ಲಿ ನಿಮ್ಗೆ ಯಾವ 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 ಥರ ಜನಗಳ ಜೊತೆ ನೀವು ಮಾತಾಡಬೇಕು ಅಂತ ತುಂಬ ಜನ ತುಂಬ ಥರ ಪ್ರಶ್ನೆಗಳನ್ನ ಕೇಳಿದರು ಅದರೊಳಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದ್ದೀವಿ ತುಂಬ ಜನಕ್ಕೆ ಮನೇಲಿರುವಂಥ ಪ್ರಾಬ್ಲಮ್ಮು ಮಕ್ಕಳು ಓದಲ್ಲ ಮಕ್ಕಳು ಓದಿದ್ರೆ ತಲೆಗೆ ಹೋಗಲ್ಲ ಆದರೆ ಅವನು ಎಷ್ಟೋ ದೂರವರು ಮಾರ್ಕ್ಸ್ಗಳಿಗೆ ಬರ್ತಾಯಿಲ್ಲ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು ಎಕ್ಸಾಮ್ ಬೇರೆ ಹತ್ತಿರ ಬರ್ತಾಯಿದೆ ಡಿಸೆಂಬರ್ ಬೇರೆ ಇದೆ ಜನವರಿಯಿಂದ ಪ್ರಿಪ್ರೇಟಿ ಶುರು ಆಗುತ್ತೆ ಆದರೆ ನಮ್ಮ ಮಗ ಓದ್ತಾ ಇಲ್ಲ ಅಂದ್ಕೊಂಡಾಗೆ ಆದರೆ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು ಅಂತೆಲ್ಲ ತುಂಬ ಜನಕ್ಕೆ ಇಂಟ್ರೆಸ್ಟು ಎಲ್ಲ ಪೋಷಕರಿಗೂ ಸಹ ಆದರೆ ಈ ಥರ ಇದ್ರ ಬಗ್ಗೆ ಮಾತಾಡೋಕ್ಕೆ ಹುಡುಕ್ತಾಗ ನಮ್ಮ ಇಂಡಿಯಾದಲ್ಲೇ ಒಂದು ಒಳ್ಳೆಯ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವರು ಆ್ಯಕ್ಚುಲಿ ಡಾಕ್ಟ್ರ್ ಇವರು ಡಾಕ್ಟ್ರಿಗಿಂತ ಜಾಸ್ತಿ ಇವರು ಫೇಮಸ್ ಆಗಿದ್ದು ಪರ್ಸ್ನಾಲ್ಟಿ ಡೆವಲಪ್ಮೆಂಟಲ್ಲಿ ಇವರು ಇವ್ರದೇ ಆದಂಥ ಒಂದು ವ್ಯಕ್ತಿತ್ವ ಜೊತೆಗೆ ಇವರು ಪರಿಚಯ ಮಾಡ್ಕೋಬೇಕು ಅಂದರೆ ಗೂಗಲ್ನಲ್ಲಿ ಹೋಗಿ ಭರತ್ ಚಂದ್ರ ಡಾಕ್ಟರ್ ಭರತ್ ಚಂದ್ರ ಅಂತ ಹೇಳಿದ್ರೆ ಆರೂವರೆ ಪೇಜ್ ಬರುತ್ತೆ ನಿಮಗೆ ಅವ್ರು ಏನೇನು ಮಾಡ್ತಾರೆ ಅಂತ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದ್ದೀವಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರಿಂದ ನಾವು ತಿಳ್ಕೊಣ ಜಾಸ್ತಿ ನಮಸ್ಕಾರ ಭರತ್ ಚಂದ್ರ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನೋ ಫೋಟೋಲ್ಲಿ ತುಂಬ ಸಖತ್ತ ಇದ್ದೀರಾ ಸರ್ ನೀವು ಯಾವಾಗ ತೆಸಿ ಸರ್ ಫೋಟೋ ಇದು ಒಂದು ಹದಿನೈದು ವರ್ಷ ಆಗಿರ್ಬೋದು ಇಲ್ಲ ಸರ್ ನಾನು ಜಾಸ್ತಿ ಆಗಿರ್ಬೇಕು ಸರ್ ಇಲ್ಲ ಇಲ್ಲ ಹದಿನೈದು ವರ್ಷ ಅದು ಕ್ಯಾಮ್ರಾದಲ್ಲಿ ಗೊತ್ತಲ್ಲ ನಿಮಗೆ ಏ ಇಲ್ಲ ಸರ್ ನೋಡಿ ಸರ್ ಕ್ಯಾಮರಾದವರು ನಿಮ್ಮನ್ನು ಹೇಗೆ ಬೇಕಾದರೂ ಮಾಡಬಹುದು ಏ ಹಂಗೆಲ್ಲ ಸುಳ್ಳು ಸರ್ ಹಂಗೆಲ್ಲ ಮಾಡಂಗಿಲ್ಲ ರ್ಯಾಂಕ್ ಬಂದ್ಬಿಡ್ತಿದ್ರೆ ನಾನು ನೋಡಿ ಕೆಲವು ಹುಡುಗಿಯರನ್ನ ಜಾತಕದೊಟ್ಟಿಗೆ ಕೊಟ್ಟು ಕಳಿಸ್ತಾರಲ್ಲ ಹೇಗಿರುತ್ತೆ ಗೊತ್ತಾ ಸಕದ ಇರುತ್ತೆ ಸರ್ ಮತ್ತೆ ಹುಡುಗಿ ಸರಿ ಇರೋದಿಲ್ಲ ಓಕೆ ಇದು ಫೋಟೋ ನೋಡಿದಾಗ ತುಂಬಾ ಹೆಂಗಂಡ ಎನೇಟಿಕ್ ನನಗೆ ಒಂದು ಇಪ್ಪತ್ತು ವರ್ಷದ ಹಳೆ ಫೋಟೋ ಇರಬಹುದು ಇರ್ಬೋದು ಚೆನ್ನಾಗಿದೆ ತುಂಬ ಕಡೆ ಪ್ರೋಗ್ರಾಮ್ ಮಾಡಿದ್ದೀರಾ ತುಂಬ ಜನ ನೋಡಿದ್ದೀರಾ ಆಗಿದ್ದೀರಾ ಡಾಕ್ಟ್ರ್ ಬಿಟ್ಟು ಪರ್ಸ್ನಾಲಿಟಿ ಡೆವಲಪ್ಮೆಂಟು ಆ ಪ್ರೋಗ್ರಾಮು ಟ್ರೈನಿಂಗ್ ಪ್ರೋಗ್ರಾಮು ಇಂಟರ್ನ್ಯಾಷನಲ್ ಹೆಸರು ಇವೆಲ್ಲ ಹಿಂಗೆ ಬಂತು ನಾನು ಮೊದಲು ಮಾಡ್ತಾ ಇದ್ದೆ ಹತ್ತು ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹೌದಾ ಸರ್ ಒಂದು ಇನ್ನೂರು ಪೇಷಂಟ್ಸ್ ಇದ್ರು ಓಕೆ ಎರಡು ಹಾಸ್ಪಿಟ್ಲಿತ್ತು ಓಕೆ ಆದರೆ ಈ ಜನರನ್ನು ಸುಧಾರಣೆ ಮಾಡುವುದರಲ್ಲಿ ಮತ್ತು ಅವರನ್ನು ತರಬೇತಿಗೊಳಿಸಿ ಹುರು ಅವರ ಅವರ ಹುರುಪನ್ನು ಜಾಸ್ತಿ ಮಾಡಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಅವರಿಗೆ ಕೊ ಕೊಡುವಂಥದ್ದು ಇದೆಯಲ್ಲ ಅದಕ್ಕಿರುವಂಥ ಸಂತೋಷ ಔಷಧಿ ಕೊಟ್ಟಾಗ ಬರ್ತಾ ಇರಲಿಲ್ಲ ಏನು ಕೊಟ್ಟರು ಡಾಕ್ಟರ್ ಕೊಟ್ಟರು ಸಾವಿರಾರು ಜನ ಇದ್ದಾರೆ ಔಷಧಿ ಕೊಡೋರು ಓಕೆ ಈ ಮನಸ್ಸಿಗೆ ಈ ನಾಟುವಂತೆ ಮಾತಾಡಿ ಅವರನ್ನು ಒಂದು ಒಳ್ಳೆಯ ಪ್ರಜೆಯಾಗಿ ಮಾಡುವಂಥ ಕೆಲಸ ಇದೆಯಲ್ಲ ಅದರಲ್ಲಿ ಸಿಕ್ಕುವಂಥ ಸಂತೋಷ ನನಗೆ ಅದರಲ್ಲಿ ಪ್ರಾಕ್ಟೀಸಲ್ಲಿ ಸಿಗ್ತಾ ಇಲ್ಲ ಹೌದಾ ಆಮೇಲೆ ತಿಳ್ಕೊಂಡೆ ಅದು ನಂದಲ್ಲ ಇದು ನಂದು ತಿಳ್ಕೊಂಡೆ ಈ ಫೀಲ್ಡಿಗೆ ಬಂದ್ಬಿಟ್ಟೆ ತೊಂಬ ಎಂಬತ್ಮೂರನೇ ಇಸ್ವಿಂದ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ ಎಂಬತ್ತೊಂಬತ್ತನೇ ಇಸ್ವಿಂದ ಫುಲ್ ಟೈಮ್ ಮಾಡ್ತಾ ಇದ್ದೀನಿ ನೀವು ಇಂಡಿಯಾ ಅಂತಂದ್ರೆ ನೀವು ಮೊನ್ನೆ ಫೋನ್ ಮಾಡೋ ನಾನು ದುಬೈನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ ದುಬೈನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ ಹೌ ಟು ಸ್ಟಡಿ ಅಂತಾನೆ ಅಯ್ಯೋ ಹುಡುಗರು ಇಷ್ಟು ಮೂವತ್ತೊಂದು ಕ ದೇಶದ ವಿದ್ಯಾರ್ಥಿಗಳಿದ್ದಾರೆ ವಿಮೆನ್ಸ್ ಮೆಡಿಕಲ್ ಕಾಲೇಜು ಎಲ್ಲರಿಗೂ ಬೇಕಾಗಿದ್ದೆ ನೋಡಿ ನಾನು ಮೆಡಿಕಲ್ ಕಾಲೇಜಲ್ಲಿ ಇದ್ದಾಗ ಓದು ಅಂತ ಪುಸ್ತಕ ಕೊಡ್ತಾ ಇದ್ರು ಒಂದೊಂದು ಸಬ್ಜೆಕ್ಟ್ ಎರಡು ಎರಡು ಸಾವಿರ ಓದೋದು ಹೇಗೆ ಅಂತ ಯಾರೂ ಹೇಳಿಲ್ಲ ಓದು ಅಷ್ಟೇ ಅಷ್ಟೇ ಒಂದು ಯಾವುದೋ ಒಂದು ನರ್ವು ರೇಡಿಯಲ್ ನರ್ವು ಮೂವತ್ತೊಂದು ಪೇಜು ಹೇಳಿ ಕೇಳಿ ಬೇಜಾರಾಗಿ ಸರ್ ಏನು ನೀವು ನಮ್ಮದು ಬಿಹೇವಿಯರಲ್ ಥೆರಪಿ ಎಫ್ ಸಿ ಐ ಪಿ ಅಲ್ಲ ಸರ್ ಡಾಕ್ಟರ್ ಬಿಹೇವಿಯರಲ್ ಥೆರಪಿ ಹಿಪ್ನಾಟಿಸಮ್ ಹಿಪ್ನೋಥೆರಪಿ ಕೇಳಿದ್ರಲ್ಲ ನೀವು ಎಲ್ಲಿ ಓದಿಯಲ್ಲ ಬೆಂಗಳೂರು ಸರ್ ಇಲ್ಲ ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಆ ಪ್ರೊಫೆಷನಲ್ಲಿ ಬಿಟ್ಬಿಟ್ಟು ನಿಮ್ಮ ವೈಫೆಲ್ಲ ಬೈಲಿಲ್ವಾ ಇದೇನು ಡಾಕ್ಟರ್ ಓದಿ ಮೊದಲು ಮೊದಲು ನೀವು ಹೇಳ್ದಂಗೆ ನಾನು ಮೊದಲು ಅದನ್ನು ನಾನು ಮೆಡಿಕಲ್ ಪ್ರೊಫೆಷನ್ ಬಿಟ್ಟು ಈ ಟ್ರೈನಿಂಗನ್ನು ಇಡಿದಾಗ ನಮ್ಮ ತಂದೆ ಇವ್ನು ಸ್ವಲ್ಪ ಮೆಡಿಕಲ್ ಇವನಿಗೆ ಮೆಂಟಲ್ ಚೆಕಪ್ ಕಳಿಸ್ಬೇಕು ಅಂತಂದರು ಯಾಕಂದರೆ ಒಳ್ಳೆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾನಲ್ಲ ಅಂತ ಅಲ್ಲ ಅಷ್ಟು ಕಷ್ಟಪಟ್ಟು ಓದಿಸ್ಬಿಟ್ಟು ನಿಮ್ಮ ಡಾಕ್ಟರ್ ಎಲ್ಲ ಓದಿಸ್ಬಿಟ್ಟು ಅವರು ಬೇರೆ ಹಾಕ್ತೀನಿ ಯಾರು ಬಿಡ್ತಾರೆ ಸರ್ ಎಂಬತ್ತೊಂಬತ್ತನೇಸ್ಸುವಿನಲ್ಲಿ ಟ್ರೈನಿಂಗ್ ಕೂಡ ಇರಲಿಲ್ಲ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಟ್ರೈನಿಂಗ್ ಅಂತ ಸ್ಟಾರ್ಟ್ ಆಯಿತು ಈಗ ಸಾವಿರಾರು ಜನ ಟ್ರೈನರ್ಸ್ ಇದ್ದಾರೆ ಅವಾಗ ಆಗಿನ ಕಾಲದಲ್ಲಿ ಟ್ರೈನರ್ ಅಂತಿತ್ತು ಇರಲಿಲ್ಲ ಆಮೇಲೆ ಅದಕ್ಕೊಂದು ದುಡ್ಡು ಕೊಡಬೇಕು ಅಂತನೂ ಇರಲಿಲ್ಲ ಪ್ರೋಗ್ರಾಮಿಗೆ ದುಡ್ಡು ಕೊಟ್ಟು ಜನ ಸೇರ್ಕೊಂಡು ಆರು ಏಳು ದಿವಸದ ಟ್ರೈನಿಂಗ್ ತಗೊಳ್ತಾರೆ ಆಮೇಲೆ ಅದರಿಂದ ಪ್ರತಿಫಲವನ್ನು ಕಂಡು ಜೀವನದಲ್ಲಿ ಯಶಸ್ವಿ ಆಗ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾಯಿಲೆಯಿಂದ ಹುಷಾರಾಗೋದು ಬೇರೆ ಜೀವನದಲ್ಲಿ ಹುಷಾರಾಗೋದು ಬೇರೆ ನಾವು ಹೇಳ್ತಾ ಇದ್ವಿ ಕಾಯಿಲೆಯಿಂದ ಹುಷಾರಾಗೋದು ಇದ್ದೇ ಇರುತ್ತೆ ಅದಕ್ಕೆ ಸಿಕ್ಕಾಪಟ್ಟೆ ಡಾಕ್ಟರ್ ಇದ್ದಾರೆ ಆದರೆ ಜೀವನದಲ್ಲಿ ಹುಷಾರಾಗಬೇಕು ಅದಕ್ಕೆ ಭರತ್ ಚಂದ್ರ ಇದ್ದಾರೆ ಭರತ್ ಚಂದ್ರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಿರ್ಬೋದು ನಿಮಗೆ ನಾವು ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವ್ರು ಏದ್ರ ಬಗ್ಗೆ ಕೊಟ್ಟರು ಮಾತಾಡ್ತಾರೆ ನಾವು ಹೇಳಿದ್ವಿ ಅದ್ರ ಬಗ್ಗೆ ಎಲ್ಲ ಬೇಡ ಸರ್ ಮಕ್ಕಳ ಬಗ್ಗೆ ಮಕ್ಕಳಿನ ಓದಿನ ಬಗ್ಗೆ ಮಾತಾಡಿ ಪೋಷಕರೆಲ್ಲ ಕಾಯ್ತಾ ಇದಾರೆ ಅದ್ರ ಬಗ್ಗೆ ಮಾತಾಡಿ ಅಂತೇಳಿದೀವಿ ಪ್ರಶ್ನೆ ಕೇಳೋಕ್ಕೆ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ ರೀ ಹಲೋ

ಅಂತೆಲ್ಲ ಇದೆ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಒಂದು ಚಾಪ್ಟರ್ನ ಓದು ಅದು ಸೈನ್ಸ್ ಅಂತಂದ್ರೆ ಈಗ ಆಕ್ಚುಲಿ ರಕ್ಷಿತ್ ಅವ್ರ ಬಿಪಿ ತೆಗಿಬೇಕು ಅವ್ರ ಅಪ್ಪ ಅಮ್ಮ ಒಂದು ಬಿಪಿನ್ ತೆಗಿಬೇಕು ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಅಂತಂದ್ರೆ ಬಹಳ ನಿರ್ಣಾಯಕವಾದಂತಹ ಸ್ಪರ್ಧಾತ್ಮಕವಾದಂತ ಪರೀಕ್ಷೆ ಅದರಲ್ಲಿ ಮಾರ್ಕ್ ತೆಗಿಲಿಲ್ಲ ಅಂದ್ರೆ ಕಳಪೆ ಕಾಲೇಜ್ ಸಿಕ್ ಬಿಡ್ತದೆ ಹೌದು ಸರ್ ಕಳಪೆ ಆದಂತಹ ಜೀವನ ನಡೆಸಬೇಕಾಗ್ತದೆ ಅದರಿಂದ ನೀವು ಈ ಕಾರ್ಯಕ್ರಮವನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಆಯೋಜಿಸಿದ್ರಲ್ಲ ಅದಕ್ಕೆ ನಿಮಗೆ ನಾನು ವಂದನೆ ಹೇಳಬೇಕು ಯಾಕಂದ್ರೆ ಬಹಳ ಜನ ನನಗೆ ಮಾರ್ಚಲ್ಲಿ ಕರೀತಾರೆ ನೋಡಿ ರಕ್ಷಿತ್ ಅವರಿಗೆ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಒಂದು ಗಂಟೆ ಓದಬೇಕು ಓದಿದ ಮೇಲೆ ಪುಸ್ತಕವನ್ನು ಮಡಿಸಿ ಇಟ್ಟುಕೊಂಡು ಕಣ್ಣು ಮುಚ್ಚಿ ನಾನು ಇಷ್ಟೊತ್ತು ಏನು ಓದಿದೆ ಅಂತ ಯೋಚನೆ ಮಾಡಬೇಕು ಏನ್ಮಾಡ್ತೀವಿ ಬರೇ ಒತ್ತಾಗ್ತೀವಿ ಮೆಮೊರಿಯಲ್ಲಿ ಮೂರು ತ್ರೀ ಆರ್ಸ್ ಆಫ್ ಎಜುಕೇಷನ್ ರಿಜಿಸ್ಟ್ರೇಷನ್ ರಿಮೆಂಬರಿಂಗ್ ರೀಕಾಲಿಂಗ್ ಏ ಬರ್ಕೊಳ್ರಿ ನಾವು ಯಾವ ತರ ಓದ್ಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ತಾ ಇದಾರೆ ದಯವಿಟ್ಟು ಪೋಷಕರು ಬರ್ಕೊಳ್ಳಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ರೆ ಬರ್ಕೊಳ್ಳಿ ಈ ಸಿಸ್ಟಮ್ಸಿ ಖಂಡಿತವಾಗ್ಲಿ ಈ ಮಕ್ಕಳು ಚೆನ್ನಾಗಿ ಹೋಗ್ತಾರೆ ಇದು ನಿಮ್ಗೋಸ್ಕರ ಮಾಡ್ತಾರಂತ ನೇರ ಪ್ರಸಾರ ಕಾರ್ಯಕ್ರಮ ಸರ್ ಹೇಳಿ ಸರ್ ಸಾರಿ ರಿಜಿಸ್ಟ್ರೇಷನ್ ಮಾಡ್ತಾನೆ ಇರ್ತಾರೆ ಓದ್ತಾನೆ ಇರ್ತಾರೆ ಓಕೆ ಸರ್ ಅದನ್ನ ರಿಮೆಂಬರು ಮಾಡ್ಕೊಂಡಿಲ್ಲ ಇಲ್ಲ ಪರೀಕ್ಷೆ ರೀಕಾಲ್ ಮಾಡ್ಕೊಂಡಿಲ್ಲ ಓಕೆ ಅದರಿಂದಾಗಿ ಪರೀಕ್ಷೆಲಿ ಏನಾಗುತ್ತೆ ಅಂತಂದ್ರೆ ನನಗೆ ಗೊತ್ತಿದೆ ಅಂತ ಗೊತ್ತಿದೆ ಆದರೆ ಗೊತ್ತಿಲ್ಲ ಯಾಕಂದರೆ ಒಮ್ಮೆಯೂ ನಾನು ರೀಕಾಲ್ ಮಾಡಿಕೊಂಡಿಲ್ಲ ಅದರಿಂದಾಗಿ ರಕ್ಷಿತ ಅವರು ಅಂತ ಅವರು ಏನು ಮಾಡಬೇಕು ಅಂದರೆ ಒಂದು ಗಂಟೆ ಓದೋದು ಪುಸ್ತಕವನ್ನು ಮಡಿಸಿ ಒಂದು ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಏನು ಓದಿ ನೆನ್ಪಿಟ್ಕೊಳ್ಳೋದು ನೆನ್ಪು ಮಾಡ್ಕೊಳ್ಳೋದು ಮರುಕೊಳ್ಳಲಿಕ್ಕೆ ಆಮೇಲೆ ಬರಲಿಲ್ಲ ಅಂತ ಇಮಿಡಿಯೇಟ್ ತೆಗೆದು ನೋಡಿ ಮತ್ತೆ ಯೋಚನೆ ಮಾಡೋದು ಆಮೇಲೆ ಮನೆಯಲ್ಲಿ ತಾಯಿ ಇದ್ದರೆ ತಾಯಿಗೆ ಪುಸ್ತಕ ಕೊಟ್ಟು ಕ್ವಶನ್ ಕೇಳಮ್ಮ ಅಂತ ಹೇಳೋದು ನೀವು ಕೇಳ್ಬೋದು ತಾಯಿಗೆ ಪ್ರಶ್ನೆ ಕೇಳಕ್ಕೆ ಬರೋಲ್ಲ ಪ್ರೊಫೆ ಇದು ಪಠ್ಯ ಪುಸ್ತಕದ ಚಾಪ್ಟರ್ ಹಿಂದ್ಗಡೆಯಿಂದ ಕ್ವೆಶನ್ಗಳಿದೆಯವಲ್ಲ ಅದನ್ನ ಕೇಳಿ ಅವ್ನು ತಪ್ಪು ಹೇಳ್ತಾನೆ ಸರಿ ಹೇಳ್ತಾನೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ತಾಯಿಗೆ ಚಾಪ್ಟರ್ ಓದಬೇಕಾದ ಗೊತ್ತಾಗುತ್ತಾಗಿಲ್ಲ ಈ ತರ ಮಾಡಬೇಕು ಆಮೇಲೆ ಒಂದು ಟೈಮ್ ಟೇಬಲ್ ರೆಡಿ ಮಾಡಬೇಕು ವೀಕ್ಲಿ ಆರ್ಗನೈಸರ್ ಅಂತ ಭಾನುವಾರ ಕೂತ್ಕೊಂಡು ಮುಂದಿನ ಒಂದು ವಾರ ನಾನು ಯಾವ ಯಾವ ಸಮಯದಲ್ಲಿ ಯಾವ ಚಾಪ್ಟರ್ ಓದ್ತೀನಿ ಅಂತ ಬರೀಬೇಕು ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ ವೆಬ್ಸೈಟ್ಗೆ ಹೋದ್ರೆ ಸಿಗುತ್ತೆ ಬೇಕಾದಷ್ಟು ಇದೆ ವೀಕ್ಲಿ ಆರ್ಗನೈಸರ್ ಅಂತಿದೆ ಓಕೆ ಆಮೇಲೆ ವೆಬ್ಸೈಟ್ ಡಾಕ್ಟರ್ ಭರತ್ ಚಂದ್ರ ಡಾಟ್ ಕಾಮ್ ಓಕೆ ಇವತ್ತು ಸಾಯಂಕಾಲ ಒಂದು ಫ್ರೀ ಸೆಮಿನಾರು ಇದೆ ಜನ ಬರಲಿ ಅಂತ ಹೇಳಿ ಎಲ್ಲಿ ಸರ್ ಜಯನಗರದಲ್ಲಿ ಇದರಲ್ಲಿ ಬಿ ಪಿ ವಾಡಿಯಾ ರೋಡ್ನಲ್ಲಿ ವರ್ಲ್ಡ್ ಕಲ್ಚರ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಇದೆ ಸಾಯಂಕಾಲ ಆರು ಆರವರೆಗೆ ಒಂದು ಎರಡು ಗಂಟೆದೊಂದು ಸೆಮಿನಾರ್ ಇದೆ ಫ್ರೀ ಆಗಿದೆ ಪೇರೆಂಟ್ಸ್ಗೂ ಮಕ್ಕಳಿಗೂ ಓದ್ಕೊಂಡು ಹೋಗೋದು ಹೇಗೆ ಅಂತ ಒಂದು ನಿಮಿಷ ಸರ್ ಹಲೋ ಹಲೋ ಓಕೆ ಸರ್ ತುಂಬ ಫೋನ್ ಬರ್ತಾ ಇದೆ ಪೇರೆಂಟ್ಸ್ಗೆಲ್ಲ ಟೆನ್ಷನ್ ಶುರು ಆಗಿದೆ ಯಾಕಂದರೆ ಡಿಸೆಂಬರ್ ಬಂತು ಶುರು ಆಗುತ್ತೆ ಭಾಳ ಕರೆಕ್ಟ್ ಹೇಳಿ ಸರ್ ಒಂದು ನನಗೆ ಅದಕ್ಕೆ ನಿಮ್ಮನ್ನು ಕಷ್ಟಪಟ್ಟು ಡಿಸೆಂಬರ್ಲೇ ಬೇಕು ಅಂತ ಹುಡ್ಕೊಂಡ್ವಿ ಎಕ್ಸಾಮ್ ಅಂದ ತಕ್ಷಣ ನರೂಸಾಗೋದು ಶಕ್ತಿ ಇರೋದು ಅದೆಲ್ಲ ಆಮೇಲೆ ಎಕ್ಸಾಮ್ ಬಂದಾಗ ಬರುವಂಥದ್ದು ಫಸ್ಟು ಓದಬೇಕಂದ್ರೆ ಬೆಳಗ್ಗೆ ಓದ್ಬೇಕಾ ರಾತ್ರಿ ಓದಬೇಕಾ ಮಧ್ಯಾಹ್ನ ಓದಬೇಕಾ ನಿಮ್ಮ ವಯಸ್ಸು ಏನೋ ಗೊತ್ತಿಲ್ಲ ನನಗೆ ಹೇಳಿ ಸರ್ ನಿಮ್ಮ ತಂದೆನೋ ಹೇಳಿರಬೇಕು ಬೆಳಿಗ್ಗೆ ಹೊತ್ತು ಓದಿ ಅಂತ ಹೇಳ್ತಾರೆ ಸರ್ ಎಲ್ಲಾ ತಂದೆ ತಾಯಿಂದ್ರ ಒಂದು ಒಂದು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಬೆಳಿಗ್ಗೆದ್ ಓದಬೇಕು ಬ್ರಾಹ್ಮಿ ಮುಹೂರ್ತ ಆ ಸಮಯದಲ್ಲಿ ದೇವರುಗಳ ಕೆಳಗಡೆನೆ ಓಡಾಡ್ತಿರ್ತಾರೆ ನನ್ ಮಗ ಓದೋದನ್ನು ಕಿಟಕಿಯಿಂದ ದೇವ್ರು ನೋಡಿ ಅಂದ್ರೆ ನನ್ ಮಗ ಬುದ್ಧಿವಂತನಾಗ್ತಾನೆ ಆಚ ಮುಟ್ಟಿರ್ತಾರೆ ಸರ್ ನಿದ್ದೆ ಬಂದ್ಬಿಡುತ್ತೆ ಸುಮ್ನೆ ಕತೆಗಳು ಹೇಳಿ ಸರ್ ಅದರಿಂದ ಬೆಳಿಗ್ಗೆ ಓದೋದೋ ಸಾಯಂಕಾಲ ಓದೋದು ನಿರ್ಧಾರವನ್ನು ಸ್ವಯಂ ಆ ವ್ಯಕ್ತಿಯೇ ಕೈಗೊಳ್ಳಬೇಕು ಎಸ್ ಸರ್ ಹೇಗೆ ಅಂತಂದರೆ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಎರಡು ವಿಧವಾಗಿ ವಿಂಗಡಿಸಬಹುದು ಒಂದು ಮಾರ್ನಿಂಗ್ ಪರ್ಸನ್ ನೈಟ್ ಪರ್ಸನ್ಸ್ ಓಕೆ ಸರ್ ಈ ಮಾರ್ನಿಂಗ್ ಪರ್ಸನ್ ಅನ್ನೋರು ಸಾಯಂಕಾಲ ನಾಲ್ಕು ಗಂಟೆಗೆ ವಾಪಸ್ ಬಂದ ಮೇಲೆ ತಿಂಡಿ ತಿಂತಾರೆ ಸಾಯಂಕಾಲ ಏಳರಿಂದ ಒಂಬತ್ತವರು ಓದ್ತಾರೆ ಒಂಬತ್ತು ಗಂಟೆಗೆ ಎಲ್ಲೇ ಕೂತಿದರೂ ಕಣ್ಣು ರೆಪ್ಪುಗಳು ಅಂಟಿಕೊಂಡು ನಿದ್ರೆ ಮಾಡಿಬಿಡ್ತಾರೆ ಅದರ ಬೆಳಿಗ್ಗೆ ನಾಲ್ಕು ಗಂಟೆಗೆ ದುಡ್ಬೋದು ಅದೇ ನೆಸೆಸಿಟಿ ಇಲ್ಲ ಅಲ್ವಾ ಸರ್ ಹಾ ಅಲ್ಲ ಈ ಮಾರ್ನಿಂಗ್ ಪರ್ಸನ್ಸಿಗೆ ಬೆಳಿಗ್ಗೆ ಓದಬೇಕು ಅವರಿಗೆ ಬೆಳಿಗ್ಗೆನೆ ಜಾಸ್ತಿ ಅವರಿಗೆ ಗ್ರೂಪ್ ಇರೋದು ಅವರ ಅವರ ಬಯಲಾಜಿಕಲ್ ಕ್ಲಾಕ್ ಬೆಳಿಗ್ಗೆ ಸೆಟ್ ಆಗಿರುತ್ತೆ ಓಕೆ ಈ ನೈಟ್ ಪರ್ಸನ್ ಅವರು ರಾತ್ರಿ ಎರಡು ಗಂಟೆ ಓದ್ತಾರೆ ಓಕೆ ಅವರು ಒಂಬತ್ತು ಗಂಟೆ ನಿದ್ರೆ ಬರಲ್ಲ ಅವರಿಗೆ ಹೌದು ಆದರೆ ಒಮ್ಮೆ ಮಲಗಿದ್ರೆ ಬೆಳಿಗ್ಗೆ ಎಂಟು ಗಂಟೆ ಎಂಟು ಗಂಟೆವರೆಗೆ ಸ್ವಯಂ ಬ್ರಹ್ಮನೇ ಕಂಟಿಕ್ ಬರೋಲ್ಲ ಅವರಿಗೆ ಓಕೆ ನೋಡಿ ಕೆಲ ಮಕ್ಕಳು ಬೆಳಿಗ್ಗೆ ಹೇಳೋಕ್ಕೆ ಆಗಲ್ಲ ಅಂದ್ರೆ ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ಓದ್ಕೋಬಹುದು ನಿಮಗೆ ನಿಮ್ಮ ಕ್ರಿಯೇಟಿವ್ ಅವರ್ ಯಾವುದು ನನ್ನ ಅಂತ ತಿಳ್ಕೊಂಡು ವರ್ಕ್ ಮಾಡಬೇಕು ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಹತ್ತು ಗಂಟೆ ಮೇಲೇ ನಾನು ಟ್ಯೂಬ್ಲೈಟ್ ಆನ್ ಆಗೋದು ರಾತ್ರಿ ರಾತ್ರಿ ಆವಾಗಲೇ ಹೊಸ ಹೊಸ ಐಡಿಯಾಗಳು ಬರೋದು ಬೆಳಿಗ್ಗೆ ಏನು ಐಡಿಯಾನೇ ಬರಲ್ಲ ಹಾಗೆ ಅಂತೇಳಿ ಬೆಳಿಗ್ಗೆ ವರ್ಕ್ ಮಾಡೋಕ್ಕಾಗಲ್ವಲ್ಲ ನನಗೆ ಕರೆಕ್ಟ್ ನೈ ಕ್ರಿಯೇಟಿವ್ ಅವರ್ ಇನ್ ದ ನೈಟ್ ಅದನ್ನು ಮಕ್ಕಳು ನಿರ್ಧಾರ ತಗೊಂಡು ಪೋಷಕರು ಒತ್ತಾಯ ಹೇರಬಾರ್ದು ನಿರ್ಧಾರ ತಗೊಂಡು ನನಗೆ ಯಾವುದು ಒಳ್ಳೇದು ಅದು ಮಾಡಬೇಕು ಓಕೆ 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 ಒಂದು ಕಾಲಿದೆ ಹಲೋ 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 ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಇಲ್ಲಿ ಅನುಗುಡದಿಂದ ಮಾತಾಡೋದು ಡಿಸ್ಟಿಕ್ ನಮ್ಮ ಹುಡುಗ ಐದನೇ ಕ್ಲಾಸ್ ಹೋಗ್ತೇನೆ ಸರ್ ಐದನೇ ಕ್ಲಾಸ್ ಹೌದು ಸರ್ ಹೇಳಿ ಸರ್ ಹೇಳಿ ಸರ್ ಅದಕ್ಕೆ ಸರಿಯಾಗಿ ಬುಕ್ ಓದ್ತಾನೆ ಅದ್ರ ಪಂದ್ರೆ ಅದ್ರ ಮಿತ್ರ ಅನುಸಾರ ಮಾಡ್ತಾ ಇಲ್ಲ ಅದಕ್ಕೆ ಯಾವ ಕ್ರಮ ಅನುಸರಿಸಬೇಕಂತ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಮಗ ಹೌದು ಸರ್ ಓಕೆ ಸರ್ ಡಾಕ್ಟರ್ ಹೇಳಿ ಸರ್ ಅದು ಏನಿರ್ತದೆ ಪೋಷಕರ ಮನಸ್ಸಿನಲ್ಲಿ ಐದನೇ ಕ್ಲಾಸ್ ನಲ್ಲಿ ಸರಿ ಇಲ್ದಿರ ಮುಂದೆ ಆಗ್ಬಹುದು ಅನ್ನುವಂತ ಭಯ ಹೌದು ಆದ್ರೆ ಒಂದು ವಿಚಾರ ತಿಳ್ಕೊಬೇಕು ಮಕ್ಕಳು ಯಾವುದೇ ಒಂದು ಕ್ಷಣದಲ್ಲಿ ಚೇಂಜ್ ಆಗ್ಬಹುದು ಅದು ದೇವಸ್ಥಾನದಲ್ಲಿ ಆಗ್ಬಹುದು ಹನುಮಾನ ಮಂದಿರದಲ್ಲಿ ಆಗ್ಬಹುದು ಭರತ್ ಚಂದ್ರ ಕ್ಲಾಸಲ್ಲಿ ಆಗ್ಬಹುದು ಆಯ್ತಲ್ಲ ಬುದ್ಧನಿಗೆ ಜ್ಞಾನೋದಯ ಆಗಿದ್ದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಅಲ್ಲಿ ಬೋಧಿಸತ್ವದ ಕೆಳಗೆ ಮರದ ಕೆಳಗೆ ಸರ್ ಹಂಗಂತ ಹೇಳ್ಬಿಟ್ಟು ಈಗ ಐದನೇ ಕ್ಲಾಸಲ್ಲಿದ್ದಂಥ ಮಗು ಮುಂದೊಂದು ದಿವಸ ಸಡನ್ ಓದಕ್ಕೆ ಶುರು ಮಾಡ್ಬೋದು ಅದಕ್ಕೆ ಬೇಕಾದಂಥ ಮೋಟಿವೇಶನನ್ನು ನಾವು ಪ್ರೊವೈಡ್ ಮಾಡಬೇಕು ಮತ್ತು ಆದಷ್ಟು ಓದುವುದು ಯಾಕೆ ಓದುವುದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅದರ ಬಗ್ಗೆ ತಂದೆ ತಾಯಿ ಆದಷ್ಟು ಒಂದು ಫ್ಯಾಮಿಲಿ ಟೈಮ್ ಅಂತಿರುತ್ತೆ ನೋಡಿ ಅವೆಲ್ಲ ಕೂತ್ಕೊಂಡು ಟಿ ವಿನೆಲ್ಲ ಆಫ್ ಮಾಡಿಕೊಂಡು ಬೆಳಗ್ಗೆ ಏನಾಯ್ತು ಮಾತಾಡ್ತೀನಿ ನೋಡಿ ಆ ಟೈಮ್ನಲ್ಲಿ ಇಂಥದ್ದು ಮಾತಾಡಬೇಕು ಏನು ನೋಡಿ ನಮ್ಮ ಸ್ನೇಹಿತರ ಮಗ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಓಕೆ ಆಮೇಲೆ ಅವರು ಯಾರು ಮೆಡಿಕಲ್ ಕಾಲೇಜ್ ಫ್ರೀ ಸೀಟ್ ಸಿಕ್ತಾರೆ ಮೆರಿಟ್ ಸೀಟು ಅಂತ ಮಾತಾಡ್ತಿದ್ರೆ ಮಕ್ಕಳ ಕಿವಿ ನೆಟ್ಟಗಾಗುತ್ತೆ ನಾನು ಕೂಡ ಅದೇ ಥರ ಓದಬೇಕು ಅನ್ನೋ ಮನಸ್ಸು ಬರುತ್ತೆ ಓದಬೇಕು ಅನ್ನೋ ಮನಸ್ಸು ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ ಓದೋದ್ನೇ ಮಾತಾಡ್ತಾ ಇದ್ರೆ ಖಂಡಿತ ತಲೆಗೆ ಹೋಗುತ್ತೆ ಅದ್ರ ಜೊತೆಗೆ ಭರತ್ ಚಂದ್ರನ್ ಕ್ಲಾಸನ್ನು ಕೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಇವುಗಳ ಮಧ್ಯೆ ತಗೊಳ್ಳೋಣ ಒಂದು ಸ್ಮಾಲ್ ಕಡನ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಣದೇವನ್ ಮಾರ್ನಿಂಗ್ ವಿತ್ ಮೋಳ್ಳಿ ಬಾಯ್ ಬ್ರಿಟಾನಿಯಾ ಮಾರಿಗೋಡ್ ಮತ್ತು ಕಣ್ವ ಮಾರ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭರತ್ಚಂದ್ರ ಬಂದಿದ್ದಾರೆ ಸುಮಾರು ನಲವತ್ತು ಲಕ್ಷ ಮಕ್ಕಳ ಜೊತೆ ಮಾತಾಡಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಪ್ರಪಂಚಾದ್ಯಂತ ಎಲ್ಲ ಕಾಲೇಜವರು ಕರೆಸಿಕೊಂಡು ಅವರ ಸ್ಪೀಚನ್ನು ಕೇಳಿಸ್ತಾರೆ ಅಂಥ ಒಳ್ಳೆ ಅವಕಾಶ ನಮ್ಮ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇವತ್ತು ಸಿಕ್ಕಿದೆ ನಿಮ್ಮ ಮಕ್ಕಳು ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಯಾವ ರೀತಿ ಓದಿಸ್ಬೇಕು ಅಂತ ಪ್ರಶ್ನೆಗಳಿದ್ರೆ ನಮಗೆ ಫೋನ್ ಮಾಡಿ ಇದು ನೇರ ಪ್ರಸಾದ ಕಾರ್ಯಕ್ರಮ ಕಣದೇವ ಆನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಓಕೆ ಸರ್ ಮೊದಲನೇದಾಗಿ ನಿಮ್ಗೆ ಕೇಳಬೇಕಾಗಿರೋದು ಮಲ್ಲಿ ಹೇಳ್ತಾರೆ ಮಲ್ಕೊಂಬಿಡ್ತೀಯಾ ಜೋರಾಗಿ ಗಟ್ಟಿಯಾಗಿ ಓದು ಅಂತಾರೆ ಅಮ್ಮ ಅಪ್ಪ ಅವ್ರಿಗೇನು ಭಯ ಅಂದರೆ ಮಗ ಮಲ್ಕೊಂಬಿಡ್ತಾನೆ ಅನ್ನೋದ್ರ ಬಗ್ಗೆ ಮಾತ್ರ ಆಸಕ್ತಿ ಓ ಮಲಗಿಬಿಟ್ರೆ ಅವನು ಸೈಲೆಂಟ್ ಆಗಿಬಿಟ್ರೆ ಮಲ್ಕೊಂಬಿಟ್ಟ ಅಂತ ಜೋರಾಗಿ ಓದ್ತಾಯಿದ್ರೆ ಓದ್ತಾಯಿದ್ದಾನೆ ಅಂತ ಮಕ್ಕಳು ಜೋರಾಗಿ ಓದ್ಬೇಕಾ ಸರ್ ಅದು ಒಂದು ಒಂದು ಮಲಗ್ತಾನೆ ಅಂತ ಓಕೆ ಇನ್ನೂ ಒಂದು ಏನಂತಂದ್ರೆ ಫಿಸಿಕ್ಸ್ ಓದ್ತಾ ಇದ್ದಾನೆ ಅಂತಂದ್ರೆ ಫಿಸಿಕ್ಸ್ ಓದ್ತಾ ಇದಕ್ಕೆ ಖಾತ್ರಿ ಆಯಿತು ಬೇರೆ ಯಾವುದೋ ಮ್ಯಾಗ್ಝಿನ್ ಓದ್ತಾ ಓಕೆ ಇದೊಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಗಟ್ಟಿಯಾಗಿ ಓದಿದರೆ ನಾನು ಓದು ಓದ್ತಾನೆ ಇದ್ದೀನಿ ನೋಡ್ತಾನೂ ಇದ್ದೀನಿ ಕಿವಿನೂ ಕೇಳ್ತಾ ಇದೆ ಕಣ್ಣಿಗೂ ಕಾಣ್ತಾ ಇದೆ ಅದರಿಂದ ಮೆಮರಿ ಇಂಪ್ರೂವ್ ಆಗುತ್ತೆ ಹೌದು ನಿಮ್ಮ ವಾಯ್ಸನ್ನ ಇಂಪ್ರೂವ್ ಆಗುತ್ತೆ ಆದರೆ ಗಟ್ಟಿಯಾಗಿ ಓದುವಾಗ ನಿಮ್ಮ ರೀಡಿಂಗ್ ಸ್ಪೀಡ್ ಏನಾಗುತ್ತೆ ನೂರು ವ ವರ್ಡ್ಸ್ ಪರ್ ಮಿನಿಟ್ಗಿಂದ ಕೆಳಗೆ ಬಂದುಬಿಡುತ್ತೆ ಹಾಗೇನಾ ಮತ್ತು ಒಂದು ಕೆಟ್ಟ ಅಭ್ಯಾಸ ಮಾಡ್ತಾಯಿದ್ರಿ ಗಟ್ಟಿಯಾಗಿ ಓದಿದ್ರೆ ಮುಂದಿನ ದಿನಗಳ ಅರ್ಥ ಆಗಲ್ಲ ಅನ್ನುವಂಥ ಒಂದು ಪದ್ಧತಿಗೆ ಒಂದು ಒಂದು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ನೀವು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮೆಡಿಕಲ್ ಕಾಲೇಜನ್ನ ಗಟ್ಟಿಯಾಗಿ ಓದಿ ಮುಗಿಸೋಕ್ಕಾಗುತ್ತಾ ಎಲ್ಲೋ ಐ ಎ ಎಸ್ನ ಗಟ್ಟಿಯಾಗಿ ಓದಿ ಮುಗಿಸೋಕ್ಕಾಗುತ್ತಾ ಆಗೋದಿಲ್ಲ ಅದರಿಂದಾಗಿ ಇವತ್ತಿನಿಂದಲೇ ಮಕ್ಕಳು ಮನಸ್ಸಿನಲ್ಲಿ ಓದಿ ಅರ್ಥ ಮಾಡಿಕೊಂಡು ಅದನ್ನು ಪರೀಕ್ಷೆಯಲ್ಲಿ ಬರೆಯುವಂಥ ತಯಾರಿ ನಾವು ಮಕ್ಳಿಗೆ ಹೇಳ್ಬೇಕ ವಿನ ಓಕೆ ಗಟ್ಟಿಯಾಗಿ ಓದಂತ ಹೋಗಲೇಬಾರ್ದು ಇದು ರಾಂಗ್ ಹ್ಯಾಬಿಟ್ ಆಮೇಲೆ ಸರ್ ಮಕ್ಕಳು ಸ್ಕೂಲ್ನಲ್ಲಿ ಬೇರೆ ಎಂಟು ಅವ್ರು ಓದಿರ್ತಾರೆ ತಿರ್ಗಾ ಟ್ಯೂಷನ್ಗೆ ಹೋಗಿರ್ತಾರೆ ತಿರ್ಗಾ ಮನೆಗೆ ಬರ್ತಾರೆ ಏನು ಓದನೇ ಇರ್ಬೇಕಾ ಸರ್ ಅವರು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿರಂತೆ ಹಲೋ 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 ನಮಸ್ಕಾರ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಗೊತ್ತಾಗಿಲ್ಲ ಶಶಿಕಲಾ ಶಶಿಕಲಾ ಅವರು ಎಲ್ಲಿಂದ ರೀ

ಮೆಮೊರಿ ಬಹಳ ಚೆನ್ನಾಗೇ ಇದೆ ಕೇಳಿ ಆ ಹುಡುಗಿಗತ್ರ ಕೇಳಿ ವಿರಾಟ್ ಕೊಹ್ಲಿ ಸ್ಕೋರ್ಗಳು ಕೇಳಿ ಕಳೆದ ಅರವತ್ತು ಇನಿಂಗ್ಸ್ ನ ಚಾಚು ತಪ್ಪದ ಹೇಳ್ತಾರೆ ಪ್ರಾಬ್ಲಮ್ ಫಿಸಿಕ್ಸ್ ಮತ್ತು ಸೈನ್ಸ್ ಮೂರ್ ಹೇಳ್ತಾರೆ ಸತ್ತಿ ಕೇಳಿದ ಪದ್ಯವನ್ನು ಹಾಗೆ ರಿಪೀಟ್ ಮಾಡ್ತಾರೆ ಹೌದು ಹಾಗೆ ಹೇಳ್ತಾರೆ ಅದ್ಯಾಕೆ ಮೆಮೊರಿ ಇಲ್ಲ ಯಾಕೆ ಸರ್ ಬರ ಯಾಕಿಲ್ಲ ಅಂತಂದ್ರೆ ಮೆಮೊರಿಗೆ ಎರಡು ಒಂದು ಇಂಟ್ರೆಸ್ಟ್ ಇನ್ನೊಂದು ಕಾನ್ಸಂಟ್ರೇಷನ್ ಓಕೆ ಎರಡೂ ಇರಬೇಕಾಗ್ತದೆ ಇಂಟ್ರೆಸ್ಟ್ ಇಲ್ದಿದ್ರೆ ಮೆಮೊರಿ ಇಲ್ಲ ಕಾನ್ಸಂಟ್ರೇಷನ್ ಮೆಮೊರಿ ಇಲ್ಲ ಗಂಡ ಎಣ್ತಿದ್ದ ಹಾಗೆ ಅದರಿಂದಾಗಿ ನನಗೆ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಂಟ್ರೆಸ್ಟನ್ನ ಕ್ರಿಯೇಟ್ ಮಾಡಿಕೊಂಡು ಯಾವ ಸಬ್ಜೆಕ್ಟ್ ಓದಬೇಕು ಅದನ್ನು ಮನಸ್ಸಿಟ್ಟುಕೊಂಡು ಇದು ನನಗೆ ಜೀವನಕ್ಕೆ ನೋಡಿ ಎರಡು ಥರ ಒಂದು ಮೋಟಿವೇಶನ್ ಇರಬೇಕು ಓದಕ್ಕೆ ನನ್ನ ಇಂಟ್ರೆಸ್ಟ್ ಇರಬೇಕು ಇದನ್ನು ಮಾಡಿಕೊಂಡು ಹೋದರೆ ಮತ್ತೆ ಓದಿದಾಗ ಒಂದು ಓದಿದ ಮೇಲೆ ಒಂದು ವರ್ ಗಂಟೆ ಬಿಟ್ಟು ಮತ್ತೊಂದು ಸರ್ತಿ ಮನನ ಮಾಡಿದರೆ ಎಲ್ಲೂ ಹೋಗೋದಿಲ್ಲ ಮೆಮೊರಿ ಅಲ್ಲೇ ಇರ್ತದೆ ಅಲ್ಲೇ ಇರ್ತದೆ ಎಲ್ಲೂ ಹೋಗೋದಿಲ್ಲ ಆಮೇಲೆ ವಾರಕ್ಕೊಮ್ಮೆ ಕಳೆದ ವಾರ ಓದಿದ್ದನ್ನೆಲ್ಲ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡು ನೀವು ಕೇಳ್ಬೋದು ತಿರುಗಿ ತಿರುಗಿ ಓದ್ತಾ ಇದ್ರೆ ಕಳೆದ ವಾರ ಮೂರು ಗಂಟೆ ಮಾಡಿ ಓದಿದ್ದನ್ನ ತಿರುಗಿ ಓದಕ್ಕೆ ಎಷ್ಟು ಟೈಮ್ ಬೇಕು ಕಡಿಮೆ ಬೇಕಾದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಬೇಕು ಚೆನ್ನಾಗಿ ಹೇಳಿದ್ರಿ ನೀವು ಈ ಅರ್ಧ ಗಂಟೆನ ಮತ್ತೆ ಓದಬೇಕು ಇನ್ನೊಂದು ವಾರ ಬಿಟ್ಟು ಮತ್ತೊಂದು ಸತಿ ನೋಡಕ್ಕೆ ಹತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಕರೆಕ್ಟ್ ಗೊತ್ತಿದೆ ಎಸ್ ಎಸ್ ಇದು ಗೊತ್ತಿಲ್ಲ ಹೌದು ಹಂಗೆ ಮಾಡ್ಕೊಂಡು ಹೋಗ್ಬೇಕು ಆವಾಗ ಮೆಮೊರಿ ನನಗೆ ಒಂದ್ಸರಿ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗಬೇಕು ನಮ್ಮ ಮೆಮೊರಿ ಈಸ್ ವಾಟ್ ಯು ಮೇಕ್ ಅ ಇಟ್ ಅಂತ ಮೆಮೊರಿ ಇಸ್ ವಾಟ್ ಯು ಮೇಕ್ ಆಫ್ ಇಟ್ ಓಕೆ ನೀವು ಮೆಮೊರಿ ಇದೆ ಅಂತ ತಿಳ್ಕೊಂಡು ವರ್ಕ್ ಮಾಡಿದ್ರೆ ಮೆಮೊರಿ ಇದೆ ಮೆಮೊರಿ ಇಲ್ಲ ಅಂತಂದ್ರೆ ನೀವೇ ಹೇಳಿದ್ರಲ್ಲ ಮೆಮೊರಿ ಇಲ್ಲವೇ ಇಲ್ಲ ಏಯ್ ಬಳಸಲೇಬಾರದು ಮೆಮರಿ ಇಲ್ಲ ಅನ್ನುವಂಥ ಕೇಳ್ಕೊಳ್ಳಿ ಮೆಮೊರಿ ಎಲ್ಲರ ಹತ್ರನೂ ಇದೆ ಮೆಮೊರಿನ ಯೂಸ್ ಮಾಡಬೇಕು ಸಚಿನ್ ಯಾವ ಕ್ರಿಕೆಟ್ ಗ್ರೌಂಡಲ್ಲಿ ಎಷ್ಟು ಹೊಡೆದ ಅಂತ ಇರುತ್ತೆ ಯಾವಾಗ ಪಿಕ್ಚರ್ ರಿಲೀಸ್ ಆಗ್ತದೆ ಅಂತ ಜ್ಞಾಪ್ತಾ ಇರುತ್ತೆ ಒಂದು ಹಾಡು ಪೂರ್ತಿ ನಾಲ್ಕು ನಿಮಿಷದ ಹಾಡು ಜ್ಞಾಪ್ತರ ಇರುತ್ತೆ ಹಾಂ ಓದೋದು ಮಾತ್ರ ಜ್ಞಾಪ್ತಲ್ಲಿ ಇರಲ್ವಾ ಅವೆಲ್ಲ ಕತೆಗಳು ಫಸ್ಟು ಇಂಟ್ರೆಸ್ಟ್ ಕೊಟ್ಟು ಓದಬೇಕು ಯಾವ ರೀತಿ ಓದಬೇಕು ಅಂತ ಬರಚಂದ್ರೆ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಒಂದು ಫೋನ್ ಕರೆ ಇದೆ ಹಲೋ ಹಲೋ ಮುರಳಿ ಅಂಕಲ್ ನಾನು ವರ್ಷಿತಾ ಅಂತ ಅರ್ಪಿಸಿಲೆ ವರ್ಷಿತಾ ನಮಸ್ಕಾರ ಎಷ್ಟನೇ ಕ್ಲಾಸ್ ಅಂಕಲ್ ನಾನು 6th ಸ್ಟ್ಯಾಂಡರ್ಡ್ ಹ್ಮ್ 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 ಹೇಳು ಹೇಳು ನಾನು ಸಂಗೀತ ಕಲಿತಿದ್ದೀನಿ ವೀಣೆ ಕಲಿತಿದ್ದೀನಿ ಮತ್ತೆ ಭರತನಾಟ್ಯಂ ಡಾನ್ಸರ್ ಅಂಕಲ್ ನಾನು ಈ ಮೂರನ್ನ ಕಲ್ತಿ ನಾನು ಓದೋದ್ರಲ್ಲಿ ಏಟಿ ಫೈವ್ ಪರ್ಸೆಂಟ್ ಕಿನ್ನ ಮೇಲಿದ್ದೀನಿ ಅಂಕಲ್ ಸೊ ನಾನು ಈ ಮೂರನ್ನು ಕಂಟಿನ್ಯೂ ಮಾಡ್ಲಾ ಅಥವಾ ಅದನ್ನ ಒಂದ್ ಕ್ವಿಟ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತ ಓದೋದ್ರಲ್ಲಿ ನಾನೇ ಹೇಳ ಉತ್ತರ ಡಾಕ್ಟರ್ ಹೇಳ ಡಾಕ್ಟರ್ ಹೇಳಿ ಫಸ್ಟ್ ನಾನು ಹೇಳ್ಬಿಡ್ತೀನಿ ಯಾವ್ದು ಕ್ವಿಟ್ ಮಾಡ್ಬೇಡ ಮಿಕ್ಕಿದ ಡಾಕ್ಟರ್ ಡಾಕ್ಟರ್ ಹೇಳಿ ಡಾಕ್ಟರ್ ಕಟ್ ಮಾಡ್ಬಿಡು ಫೋನ್ ಓಕೆ 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 ಎಂತ ಪ್ರಶ್ನೆ ಈಗ ಮೂರರಲ್ಲೂ ನಾಲ್ಕರಲ್ಲೂ ಓಕೆ ಚೆನ್ನಾಗಿದೆ ಅಂತಾದರೆ ನನ್ನ ಪ್ರಕಾರ ಆರನೇ ಕ್ಲಾಸ್ ಇದ್ದರೆ ಏಳನೇ ಕ್ಲಾಸ್ ಎಂಟು ಒಂಬತ್ತವರೆಗೂ ಬಹುಶಃ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಎಸ್ ಹತ್ತನೇ ಕ್ಲಾಸ್ನಲ್ಲಿ ಏನಾದರೂ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗಿ ಸಮಯ ಕಮ್ಮಿ ಆಯಿತು ಅಂತಂದರೆ ಆ ಮೂರು ಹವ್ಯಾಸಗಳಲ್ಲಿ ಯಾವುದು ನನಗೆ ಅತ್ಯಂತ ಕಡಿಮೆ ಇಂಟ್ರೆಸ್ಟ್ ಇದೆ ಅದನ್ನ ಬಿಟ್ಬಿಟ್ಟು ಇನ್ನೆರಡನ್ನೇ ಹಿಡ್ಕೊಂಡು ಮುಂದೆ ಹೋಗ್ಬೋದು ಪಿ ಯು ಸಿ ಬಂದಾಗ ಬೇಕಾದ್ರೆ ಒಂದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಂದ್ರೆ ಡಿಗ್ರಿ ಆದ್ಮೇಲೆ ಜನಕ್ ನಿಜ ಜೀವನಕ್ಕೆ ಬಂದ್ ನಾವು ಮತ್ತೆ ಕಂಟಿನ್ಯೂ ಮಾಡಬಹುದು ಓಕೆ ಆಮೇಲೆ ಮದ್ವೆ ಆದ್ಮೇಲೆ ಎಲ್ಲ ಕಂಟಿನ್ಯೂ ಎಲ್ಲ ಓಕೆ ಒಳ್ಳೆ ಪ್ರಶ್ನೆ ಕೇಳಿದಾಳೆ ನಮ್ಮ ನಿಮ್ಗೆ ಬಹುಮಾನ ಬಂದಿದೆ ನೀನು ಆದಷ್ಟು ಬೇಗನೆ ಬಂದು ಆಹ್ ಕಣ್ವಾ ಮಾಲ್ಟ್ ಅವ್ರು ಒಂದ್ ಒಳ್ಳೆ ಗಿಫ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಮ್ಮ ಅಪ್ಪನ ಕರ್ಕೊಂಡ್ ಹೋಗಿ ಕ್ರಿಸ್ಮಸ್ ಗೆ ಒಳ್ಳೆ ಬಟ್ಟೆನ ತಗೋಬೋದು ಆಮೇಲೆ ಒಂದು ಗಿಫ್ಟ್ ಆಂಪರ್ ಕೊಟ್ಟಿದ್ದಾರೆ ಬಂದು ತಗೊಂಡ್ ಹೋಗ್ಬೋದು ಓಕೆ ಹಲೋ ಹಲೋ ನಮಸ್ಕಾರ ಹಲೋ ಜಯ ಅಂತ ಹೇಳ್ಬಿಟ್ಟು ಮಾಗಡಿ ರೋಡ್ ಇಂದ ಎಲ್ ಸಿ ಓದ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಎಕ್ಸಾಮ್ ಅಂತ ಅಂದ್ರೆ ಇದೆ ಜೊತೆಗೆ ಅವನಿಗೆ ಸ್ವಲ್ಪ ಯಾವ ತರ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ಬೇಕಾಗಿತ್ತು ಸರ್ ಅವ್ನಿಗೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ತಿದೆ ಟ್ಯೂಷನ್ಗೂ ಓದ್ತಾ ಇದ್ದಾನೆ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಓಕೆ ಜಯ ಅವ್ರೆ ನಿಮ್ ಮಗ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಡಲ್ ಇದೇ ಟ್ಯೂಷನ್ಗೆ ಹೋಗ್ತಾ ಇದೇ ಕಷ್ಟ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಉತ್ತರ ನಾನು ಕೊಡ್ತೀನಿ ನಿಮಗೆ ಬಹುಮಾನ ಬಂದಿದೆ ಕಣ್ವಾ ಮಾಡೋರು ಅದ್ಭುತ ಇರುವಂತಹ ಒಂದು ಬಹುಮಾನ ಕೊಡ್ತಾ ಇದಾರೆ ಆದಷ್ಟು ಬೇಗನೆ ಬನ್ನಿ ಕಣ್ವಾ ಮಾಡಕ್ಕೆ ಹೋಗಿ ಏನ್ ಬೇಕಾದ್ರು ತಗೋಬಹುದು ಬಟ್ಟೆ ಬರ ಎಲ್ಲ ಸಿಗುತ್ತಲ್ಲಿ ನೀವು ಬಂದು ಪ್ರೈಸ್ ತಗೊಂಡೋಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಭರತ್ ಚಂದ್ರ ಕೊಡ್ತಾ ಇದಾರೆ ಥ್ಯಾಂಕ್ ಯು ಜಯ ಅವ್ರೆ ಮಾ ನಾನೆ ಒಂದು ಅಂದಾಜು ನಲ್ವತ್ತು ಪರ್ಸೆಂಟ್ ಜನ ಅದೇನೆ ಸರ್ ಆಮೇಲೆ ಇನ್ನೊಂದು ಹೇಳ್ತೀನಿ ಮ್ಯಾಥ್ಸು ಸಬ್ಜೆಕ್ಟು ಕಷ್ಟ ಮ್ಯಾಥ್ಸ್ ಟೀಚರ್ ಒಂಥರ ಕಾಣಿಸ್ತಿರ್ತಾರೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಯಾಕಂದ್ರೆ ಸಬ್ಜೆಕ್ಟ್ ಕಷ್ಟ ಇರೋದ್ರೆ ಟೀಚರ್ ಒಂಥರ ಕಾಣಿಸ್ತಾರೆ ಸೈನ್ಸ್ಕ್ರಿಟ್ ಟೀಚರ್ ಕಾಣ್ತಾರೆ ಅದಕ್ಕೆ ಮಾಡಬೇಕು ಅಂತಂದ್ರೆ ಮುಂದಿನ ನಾಲ್ಕು ವಾರಗಳು ನನಗೆ ಮ್ಯಾಥ್ಸ್ ಕಂಡ್ರೆ ತುಂಬ ಖುಷಿ ಅಂತ ಮನಸ್ಸಿನಲ್ಲಿ ಒಂದು ನಾಟಕವನ್ನು ಮಾಡ್ತಾ ನೀವು ಮ್ಯಾಥ್ಸನ್ನು ದಿವಸಕ್ಕೆ ಎರಡರಿಂದ ಮೂರು ಗಂಟೆ ಜಾಸ್ತಿ ಮಾಡಬೇಕಾಗ್ತದೆ ಓಕೆ ಸರ್ ದಿವಸಕ್ಕೆ ಎರಡು ಗಂಟೆ ಜಾಸ್ತಿ ಮಾಡಿ ಮ್ಯಾಥ್ಸನ್ನು ಓಕೆ ನೀವು ಸೈನ್ಸ್ ನಿಮಗೆ ಯಾಕೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ಅಂತ ದಿವಸಕ್ಕೆ ಎರಡು ಗಂಟೆ ಓದ್ತಿಲ್ಲ ಸೈನ್ಸ್ ಓಕೆ ಮ್ಯಾಥ್ಸ್ ಎರಡು ಗಂಟೆ ಓದಿ ನಾಲ್ಕು ವಾರ ಮಾಡಿ ನಾಲ್ಕು ವಾರದಲ್ಲಿ ಮ್ಯಾಥ್ಸ್ ಬಿಕಮ್ಸ್ ದ ಸಬ್ಜೆಕ್ಟ್ ಯು ಲೈಕ್ ದ ಮೋಸ್ಟ್ ಇದು ಕೇಳೋದು ಆ್ಯಸ್ ಎಫ್ ಪ್ರಿನ್ಸಿಪಲ್ ಅಂತ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಓಕೆ ಭರಚಂದ್ರ ಮೊನ್ನೆ ರ್ಯಾಂಕ್ ಬಂದಿರೋ ಹುಡುಗ ಹುಡುಗಿನೆಲ್ಲ ಮಾತಾಡ್ತಾ ಇದ್ರು ನಾನು ಮಾತಾಡಬೇಕಾದ್ರೆ ಕೇಳ್ಕೊಳ್ತಾ ಇದ್ದೆ ನೀನು ಎಷ್ಟವ್ರು ಓದಿದಿಯಮ್ಮ ಅಂತ ಕೇಳ್ತಿದ್ರು ಹುಡುಗಿ ಹೇಳೋಣ ನಾನೆಲ್ಲೂ ಟ್ಯೂಷನ್ಗೆ ಹೋಗಿಲ್ಲ ಮಾಮೂಲಿ ಮಲ್ಲಿ ಸ್ಕೂಲಿಂದ ಮೇಲೆ ಒಂದು ನಾಲ್ಕು ಅವರ್ ಐದವರ್ ಓದ್ತಾ ಇದೆ ಬೆಳಗ್ಗೆ ತನಕ ಓದಿಲ್ಲ ಏನು ಇಲ್ಲ ಹುಡುಗಿ ರ್ಯಾಂಕು ಹಿಂಗೆ ಸಾಧ್ಯ ಆಯ್ತು ನೋಡಿ ಮೊದಲನೇ ಓವರ್ ಇಂದ ಎಷ್ಟು ರನ್ ಒನ್ ಡೇ ಇಂಟರ್ನ್ಯಾಷನಲ್ ಗೆಲ್ಬೇಕಾದ್ರೆ ನಾಲ್ಕೈದು ರನ್ ಅಷ್ಟೇ ಅವರೇಜ್ ಅಲ್ವಾ ಹೌದು ನೀವು ಮೊದಲನೇ ಓವರ್ ಅಲ್ಲಿ ಬರೇ ಒಂದ್ ರನ್ ಎರಡು ರನ್ ನೋಡಿದ್ರೆ ಎಂಡಲ್ ಜಾಸ್ತಿ ರನ್ ಆಗಿ ಹೋಗುತ್ತೆ ದಿನ ನಾಲ್ಕು ಗಂಟೆ ಓದ್ದವರಿಗೆ ಪರೀಕ್ಷೆ ಟೈಮಲ್ಲೂ ನಾಲ್ಕೈದು ಗಂಟೆನೇ ಹೌದು ನೀವು ಪರೀಕ್ಷೆ ಇಲ್ಲೆಲ್ಲ ವೇಸ್ಟ್ ಮಾಡ್ಕೊಂಡು ಜನವರಿ ಒಂದರಿಂದ ಓದ್ತೀನಿ ಅಂತ ಪ್ರತಿದಿನ ಹತ್ತು ಗಂಟೆ ಓದ್ಬೇಕಾಗುತ್ತೆ ಅದರಿಂದಾಗಿ ಪ್ರತಿದಿನ ಓದೋರಿಗೆ ನಾಲ್ಕು ಗಂಟೆ ಐದು ಗಂಟೆ ಬೇಕಾದಷ್ಟಾಯ್ತು ಆಮೇಲೆ ಏನು ಓದಿದ್ದೀರಿ ಪ್ರಾಮುಖ್ಯವಲ್ಲ ಎಷ್ಟನ್ನು ನೆನಪಿಟ್ಟುಕೊಂಡಿದ್ದೀರಿ ಅನ್ನುವಂಥದ್ದು ಇನ್ನೂ ಪ್ರಾಮುಖ್ಯ ಅಲ್ವಾ ಟ್ಯೂಷನ್ಗೆ ಹೋಗ್ಬೇಕಾ ಮಕ್ಕಳು ಟ್ಯೂಷನ್ಗೆ ಹೋಗಬೇಕು ಬೇಡುವ ನಿರ್ಧಾರವನ್ನು ತಂದೆ ಮತ್ತು ಮಕ್ಕಳು ಕೂತ್ಕೊಂಡು ತಗೋಬೇಕು ಒತ್ತಡ ಇರ್ತಾರೆ ಸ್ಕೂಲ್ನಲ್ಲಿ ಒಮ್ಮೆ ಟೀಚರ್ ಹೇಳಿದ್ದನ್ನು ನಾನು ಕರೆಕ್ಟಾಗಿ ಕೇಳಿಸ್ಕೊತೀನಿ ಅಂತಂದರೆ ಟ್ಯೂಷನ್ಗೆ ಹೋಗುವ ಅಗತ್ಯತೆ ಇಲ್ಲವೇ ಇಲ್ಲ ಎಲ್ಲ ಮಕ್ಕಳು ನೈಂಟಿ ಪರ್ಸೆಂಟ್ ತೆಗಿಬೇಕು ಅಂತಾರೆ ಪೇರೆಂಟ್ಸು ತಪ್ಪು ಯಾಕಂದರೆ ನನಗೆ ಸಬ್ಜೆಕ್ಟ್ ಅಲ್ಲದೇ ಬೇರೆ ಈಗ ಅದು ಹುಡುಗಿ ಹೇಳಿದಾಗ ವೀಣೆ ಇಂಟ್ರೆಸ್ಟ್ ಇರಬಹುದು ಭರತನಾಟ್ಯದ ಇಂಟ್ರೆಸ್ಟ್ ಇರಬಹುದು ಅಲ್ಲಿ ರ್ಯಾಂಕ್ ಮಾಡ್ತದೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ತಪ್ಪಾ ಡಾಕ್ಟರ್ ಬಿಟ್ಟಿಲ್ವಾ ಬಿಟ್ಟಿಲ್ವಾ ಬಾ ಮತ್ತೆ ತಂದೆ ತಾಯಿಗೆ ಒಂದೇ ಒಂದು ಕಾಯಿಲೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಬಿಟ್ಟರೆ ಬೇರೆ ಕಾಲೇಜುಗಳೇ ಕಾಣಿಸೋದಿಲ್ಲ ನಿಮ್ ಪ್ರಾಬ್ಲಮ್ ರೀ ಇವೆಲ್ಲ ನಿಮ್ ಪ್ರಾಬ್ಲಮ್ ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗಬೇಕಾಗಿಲ್ಲ ನೋಡಿ ಡಾಕ್ಟರ್ ಹೋದ್ರು ಡಾಕ್ಟರ್ ಬಿಟ್ಟು ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇಲ್ವಾ ಚೆನ್ನಾಗಿಲ್ವಾ ಅವರು ಚೆನ್ನಾಗಿದ್ದಾರೆ ಆ ಮೈಂಡ್ ಸೆಟ್ ನಾ ಬಿಡಿ ಮಕ್ಕಳು ಯಾವ್ದು ಇಷ್ಟನೋ ಅದು ನೋದಿಸಿ ಅದೇ ಇಂಪಾರ್ಟೆಂಟು ಹಲೋ 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 ಹಾ ಹೇಳಿಮ್ಮ ನಮಸ್ಕಾರ ಹೇಳಿಮ್ಮ ಸರ್ ನಾವು ಕಮಲಾ ಅಂತ ಮೈಸೂರಿಂದ ಕಮಲಾ ಹೇಳಿಮ್ಮ 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 ಸರ್ ನಮ್ಮ ಮಗು ಹುಡುಗ ಎಸ್ ಎಲ್ ಸಿ ಓದ್ತಿದ್ದಾನೆ ಹೌದು ಎಸ್ ಎಲ್ ಸಿನೇ ಇರೋದಿ ಸರ್ ಹೇಳಿ ಹೇಳಿಮ್ಮ ಹೇಳಿ ಅವನು ಎಷ್ಟೇ ಓದಿದ್ರು ಅವನ ತಲೆಗೆ ಹೋಗಲ್ಲ ಸರ್ ಅದು ಸಿನಿಮಾ ತೋರಿಸ್ರೆ ಎಲ್ಲ ಹೇಳ್ತಾನೆ ಬೆಳಗ್ಗೆ ಅಲ್ಲಮ್ಮ ಸಿನಿಮಾ ತೋರಿಸ್ರೆ ಎಲ್ಲಾ ಫುಲ್ ಸ್ಟೋರಿ ಹೇಳ್ತಾನೆ ನಿಮಗ ಹಲೋ ಹೇಳಿ 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 ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ಟೆಂತ್ ಓದ್ತಾ ಇದ್ದಾನೆ ಯಾವ ಸ್ಕೂಲ್ ಓದ್ತಾ ಇದ್ದಾನಮ್ಮ ನಿಮಗ ಹಾಂ ಎಷ್ಟೆಷ್ಟು 39 ನಿಮಿಷ ಗಾ โอเคโอเคโอเค ತಲೆಗೆ ಹೋಗ್ತಾ ಇಲ್ಲ ಏನು ಮಾಡಬೇಕು ಹೆಂಗ್ ಓದಿಸ್ತೀರಾ ಎಲ್ಲಾ ನೆನಪಾಗಿರತಾನೆ ಓದಿದ್ ಮಾತ್ರ ನೆನಪೇ ಇರಲ್ಲ ಟ್ಯೂಷನ್ ಗೆ ಹೋಗ್ ಬಂದ್ರೂ ನೆನಪೇ ಇರಲ್ಲ ಓಕೆ ಟ್ಯೂಷನ್ ಗೆ ಓದ್ರು ನೆನಪೇ ಡಾಕ್ಟರ್ ಏನು ಮಾಡೋದು ಮೊದಲನೇದಾಗಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಮಾಪನ ಮಾಡಿ ನೋಡ್ಬೇಕಾಗುತ್ತೆ ಹೆಂಗ್ ಸರ್ ಮಾಪನ ಮಾಡೋದು ಅಲ್ಲ ಅಂತಾ ಮಾತಾಡಬೇಕಾ ಹುಡುಗನತ್ರ ಕೂತ್ಕೊಂಡು ಓಕೆ ನಿಮ್ಮ ಮಗ ಅಲ್ಲಿ ಇಲ್ಲ ಸರ್ ಇವಾಗ ನಿಮ್ಮ ಮಗ ಇದ್ದರೆ ಕೊಡಿ ಫೋನ್ ಅಲ್ಲಿ ಮಾತಾಡ್ತಾರೆ ಡಾಕ್ಟರ್ ಇಲ್ಲ ಸರ್ ಅವರು ಅಯ್ಯಯ್ಯೋ ಆಯ್ತು ನಿಮ್ಮ ಮಗನಿಗೆ ಸಂಬಂಧಪಟ್ಟಾಗಿ ಉತ್ತರ ಕೊಡ್ತೀವ ಡೋಂಟ್ ವರಿ ಓದ್ತಾನೆ ನೀವು ಟೆನ್ಷನ್ ತಗೋಬೇಡಿ ಆರಾಮ ಏನಮ್ಮ ಹೊರಗಡೆ ಹೋಗಿದ್ದಾನೆ ಓಕೆ ಬಿಡಿ ಓಕೆ ಓಕೆ ಇಟ್ಬಿಡಿ ನಾನು ಇದಕ್ಕೆ ಆನ್ಸರ್ ಕೊಡಿಸ್ತೀನಿ ಹೇಳಿ ಸರ್ ಮೊದಲು ಇಂಟ್ರೆಸ್ಟ್ ಚೆಕ್ ಮಾಡಬೇಕು ಓಕೆ ಸರ್ ಮೋಟಿವೇಶನ್ ಮಾಡಬೇಕು ಓಕೆ ಸರ್ ಅಂದ್ರೆ ಮೋಟಿವೇಶನ್ ಇಲ್ಲದ್ರೆ ಓದಕ್ಕೆ ಆಗೋದೇ ಇಲ್ಲ ಎಸ್ ಸರ್ ನಾನು ಯಾಕೆ ಓದಬೇಕು ಅಂತ ಗೊತ್ತಾಗಬೇಕಲ್ಲ ಅವರಿಗೆ ಓಕೆ ಸರ್ ಆಮೇಲೆ ಮೂರನೇದು ಓದುವ ತಿಳ್ಕೊಳ್ಳಿದ್ರೆ ನಿಮ್ಮ ಮೆಮರಿ ಚೆನ್ನಾಗಿ ಆಗೋದಿಲ್ಲ ಓಕೆ ಸರ್ ಮೆಥಡ್ ಹೇಗೆ ಬೆಳಿಗ್ಗೆ ಓದ್ಬೇಕಾ ಸಾಯಂಕಾಲ ಓದ್ಬೇಕಾ ದಿವ್ಸಕ್ಕೆ ಎಷ್ಟು ಗಂಟೆ ಓದ್ಬೇಕು ಓದಿದ್ದನ್ನ ತಿರುಗಿ ಓದ್ಬೇಕು ಆಮೇಲೆ ಓದಿದ್ದನ್ನ ಪುಸ್ತಕ ಮಾಡಿಸ್ಬಿಟ್ಟು ಕ್ವಶನ್ಗೆ ಉತ್ತರ ಕೊಡಬೇಕು ಓದದ್ ಅಷ್ಟೇ ಬರೆಯೋದು ಇಂಪಾರ್ಟೆಂಟ್ ಬರೆಯುವುದು ಈಗ ಈ ಲೆವೆಲ್ ಅಲ್ಲಿ ಬರೆಯಬಹುದು ಮುಂದೆ ಮೆಡಿಕಲ್ ಕಾಲೇಜಲ್ಲಿ ಬರೆಯಕ್ಕೂ ಆಗೋದಿಲ್ಲ ಐ ಎಸ್ ಅಲ್ಲಿ ಬರೆಯಕ್ಕೂ ಆಗೋದಿಲ್ಲ ಶಾರ್ಟ್ ಕಟ್ ಏನಂದ್ರೆ ಬರೀ ಓದಿ ಅರ್ಥ ಮಾಡಿ ಮನಾನ ಮಾಡ್ಕೋಬೇಕು ಬರೆಯುವುದು ಸ್ವಲ್ಪ ಕೆಳಗಡೆ ಕ್ಲಾಸ್ಗಳಲ್ಲಿ ಆಗ್ತದೆ ಆಗೋದಿಲ್ಲ ಮತ್ತೆ ಇನ್ನೂ ಒಂದು ಫಾರ್ಮುಲಾಗು ಡೆಫಿನೇಷನ್ಗಳು ಇದನ್ನೆಲ್ಲ ಸುಮ್ಮನೆ ಮಾಡ್ಬಿಡಬೇಕು ಓಕೆ ಅದೇನ್ ಮಾಡ್ತಾರೆ ಹುಡುಗರು ಏನು ಅದನ್ನ ಕಂಠಪಾಠ ಮಾಡೋದೇ ಇಲ್ಲ ಪರೀಕ್ಷೆ ಬರೋದಿಲ್ಲ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಅಂತ ಇದೆಯಲ್ಲ ಅದು ಯಾವ ಗೌರ್ಮೆಂಟ್ ಬಂದ್ರೂ ಚೇಂಜ್ ಆಗೋದಿಲ್ಲ ಹೌದಲ್ವಾ ಯಾವ ಗೌರ್ಮೆಂಟ್ ಬಂದು ಚೇಂಜ್ ಆಗದೆ ಇರುವಂಥದನ್ನು ಮೊದಲು ಬಾಯ್ಪಾಠ ಮಾಡಬೇಕು ಫೋರ್ಟೀನ್ ಇಂಟು ಸೆವೆಂಟೀನು ಇನ್ನೂರ ಮೂವತ್ತೆಂಟೆ ಯಾವತ್ತೂ ಚೇಂಜ್ ಆಗಿಲ್ಲ ಅಂತದನ್ನೆಲ್ಲ ಮೊದಲು ಬಾಯ್ಪಾಠ ಮಾಡಬೇಕು ಸುಮ್ಮನೆ ಅದನ್ನ ಯಾವುದನ್ನು ಬಾಯ್ಪಾಟ ಮಾಡಬೇಕು ಯಾವುದನ್ನು ಪ್ರಶ್ನೆ ಪ್ರಶ್ನೆ ಕೇಳಿ ತಿಳ್ಕೊಬೇಕು ಯಾವುದನ್ನು ವಿಪ್ ಅಂತ ಇದೆ ನೋಡಿ ವಿಪ್ ಗಾಯಾರ್ ಅಂತ ಹೇಳ್ಕೊಟ್ರು ನೋಡಿ ಆ ಥರ ಕೆಲವೊಂದನ್ನು ನೆನ್ಪಿಟ್ಕೋಬೋದು ಬೇಕಾದಷ್ಟು ಟೆಕ್ನಿಕ್ ಇದೆ ಆಗ ಅದನ್ನೆಲ್ಲ ಯೂಸ್ ಯೂಸ್ ಮಾಡಿಕೊಂಡಾಗ ಓದುವಾಗ ಓದುವುದು ಸರಳವಾಗ್ತದೆ ಮತ್ತು ಓದುವುದು ಒಂಥರ ಆಟ ಗೇಮ್ ಆಗಿಬಿಡ್ತದೆ ಎಸ್ ಹೌದು ಅದ ಓಕೆ ಓಕೆ ಓದೋದು ಗೇಮ್ ಆಗಬೇಕು ಗೇಮ್ ಆದಾಗ ಇರುತ್ತೆ ಜ್ಞಾಪ್ತಲ್ಲಿ ಇದ್ದಾಗ ನಿಮ್ದು ಚೆನ್ನಾಗಿ ಓದ್ತಾನೆ ಓದಿದಾಗ ಒಳ್ಳೆ ಮಾರ್ಕ್ಸ್ ತೈತಾನೆ ಒತ್ತಡ ಕೊಡಬೇಡಿ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಓಕೆ ಡಾಕ್ಟ್ರು ಹೇಳ್ತಾ ಇದ್ದಾರೆ ಈಗ ತೊಗೊಂಡ ಒಂದು ಸ್ಮಾಲ್ ಬ್ರೈಕ್ ಕಣ್ಣನ್ ದೇವಾನ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕರಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬಿಟಾನಿಯಾ અમારી ಮತ್ತು ಕಣ್ವಾ ಮಾರ್ ನಮ್ಮ ಯೋತಿನ ಕರೆಸಿ ಮೇಲೆ ಜನ ಫೋನ್ ಮಾಡ್ತಾ ಇದ್ದಾರೆ ಮಕ್ಕಳ ಎಜುಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಎಜುಕೇಶನ್ ಬಗ್ಗೆ ಹೇಳಕ್ಕೆ ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆ ಇದ್ದಾರೆ ನಿಮ್ಮ ಮಕ್ಕಳು ಓದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಮೊದಲನೇ ಕಾಲ್ ಬಂದಿದೆ ಹಲೋ 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 ಹೇಳಿ ಮಾ ನಮಸ್ಕಾರ ಹೇಳಿ ಮಾ ಆ ನಮಸ್ಕಾರ ಮುರಳಿ ಅಣ್ಣ ಎಲ್ಲಿದೆ ಎಲ್ಲಿದೆ ನಮ್ಮ ಅಕ್ಕور ಮಗ ಇದ್ದಾನೆ ಕುಶಲ್ ಅಂತ ಹೇಳಿ 8 ಸ್ಟ್ಯಾಂಡರ್ಡ್ ಓದತಾ ಇದ್ದಾನೆ ಈಗ ಮಂಡ್ಯ ಸ್ಕೂಲ್ ಅಲ್ಲಿ ಅವನು ತುಂಬಾ ಚೆನ್ನಾಗಿ ಓದ್ತಾನೆ ಅಂತ ಅಣ್ಣ ಆಮೇಲೆ ಬರೀತಾನೆ ಜೊತೆಗೆ ಅವ್ನ ಎಕ್ಸಾಮ್ ಬಂತು ಅಂದ್ರೆ ಕೂತ್ಕೊಂಡು ಓದ್ ಬರಿ ಹೇಳಿದ್ರೆ ನಿಂದ ಕೂತ್ಕೊಳ್ಳಲ್ಲ ಕೂತ್ಕೊಂಡು ಓದಲ್ಲ ನಾನೆಲ್ಲ ಕ್ಲಾಸ್ ಅಲ್ಲಿ ಅವ್ರು ಪಾಠ ಮಾಡುವಾಗಲೇ ಕೇಳ್ಕೊಂಡಿದೀನಿ ಎಲ್ಲ ನನಗೆ ಚೆನ್ನಾಗಿ ನೆನ್ಸಿದೆ ನಾನು ಅದನ್ನೇ ಹೋಗಿ ಬರೀತೀನಿ ಅಂತಾನೆ ಮಾತ್ರ ಬುಕ್ ಹಿಡ್ಕೊಂಡ್ ಮಾತ್ರ ಎಕ್ಸಾಮ್ ಇದೆ ಅಂದ್ರೆ ಓದಲ್ಲ ಒಂದ್ ನಿಮಿಷ ಚೆನ್ನಾಗ್ marks ತೆಗಿತಾನೆ ಆದ್ರೆ ಮನೇಲಿ ಇನ್ನು ನೀನ್ ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ಇನ್ನು ಒಳ್ಳೆ marks ತೆಗಿಬೋದಲ್ಲ ಅಂತ ಎಲ್ಲ ಹೇಳಿದ್ರುನು ಅವ್ನಿಗೆ ಬೇರೆ activities ಗಳೆಲ್ಲ ತುಂಬ ಒಂದ್ waste paper ಸಿಗ್ಲಿ ಏನೇ ಸಿಕ್ಕಿದ್ರು ಅದಕ್ಕೆ ಏನಾದ್ರೂ ಒಂದ್ shape ಕೊಟ್ಟು ಏನಾದ್ರೂ ಒಂದ್ ಮಾಡ್ಬಿಡ್ತಾನೆ ಅದ್ರ ಪೂರ್ತಿ interest ಇಂದ ಓದಲ್ಲ ನಾನೆಲ್ಲ ಅಲ್ಲೇ ಕೇಳ್ಕೊಂಡಿದೀನಿ ನಂಗೆಲ್ಲ ನೆನ್ಪಿದೆ ಅಂತ ಹೇಳ್ತಾನೆ ಅದು ಒಳ್ಳೇದೇ ಮಾ ಆಯ್ತು ಅದಕ್ಕೆ ಡಾಕ್ಟರ್ ಉತ್ತರ ಕೊಡ್ತಾರೆ ಡೋಂಟ್ ವರಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದೇ ಸರ್ ಅದು ಪರೀಕ್ಷೆಯಲ್ಲಿ ಮಾರ್ಕ್ ಬರ್ತಾ ಇದೆ ಅಂದ್ರೆ ಕರೆಕ್ಟೇ ಆದರೆ ಅವ್ರ ಅಮ್ಮನಿಗೆ ಏನು ಆತಂಕ ಅಂತಂದ್ರೆ ಈಗಾಗಲೇ ಎಂಬತ್ತೆಂಟು ಬರ್ತಾ ಇದೆಯಲ್ಲ ಇದು ಬರ್ಬೋದಾಗಿತ್ತು ಅನ್ನೋ ಆತಂಕ ಇದೆ ಆತ್ಮವಿಶ್ವಾಸದಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಆತ್ಮವಿಶ್ವಾಸ ಜಾಸ್ತಿಯಾಗಿ ಕೆಲಸ ಮಾಡದೆ ಇರೋದು ಎರಡು ಬರ್ತದೆ ಅದರಿಂದಾಗಿ ಆ ಹುಡುಗರಿಗೆ ಏನು ಹೇಳಬೇಕು ಅಂತಂದ್ರೆ ನನ್ನ ಮಗನು ಇದೇ ತರ ಇದ್ದಾಗ ಅವಾಗ ಹೌದಾ ನಾನು ಏನು ಹೇಳಿದೆ ಒಂದು ಟೆಕ್ನಿಕಲ್ ಕೊಟ್ಟೆ ನೋಡಪ್ಪ ಇದೇ ಫಸ್ಟ್ ಟೈಮ್ ಓದ್ತಾ ಇರೋದು ಅಂತ ಮತ್ತೊಂದು ಸತಿ ಓದು ಅಂತ ಓದ್ಬೇಕಾದ್ರೆ ಏನು ತಿಳ್ಕೊಬೇಕಂದ್ರೆ ಇದೇ ಫಸ್ಟ್ ಟೈಮ್ ಓದ್ತಾ ಇದ್ದೀನಿ ತಿರುಗಿ ಓದಿ ಇನ್ನೊಂದು ಸತಿ ಅಂತ ಪರೀಕ್ಷೆ ಟೈಮಲ್ಲಿ ಒಂದು ಎರಡು ತಿಂಗಳು ಈ ಟೆಕ್ನಿಕ್ ಅಲ್ಲಿ ಓಕೆ ಹಳೇದು ಓದಿದ್ದು ಮರ್ತ್ ಬಿಡು ಅಂದ್ರೆ ಇದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಮತ್ತೊಂದ್ಸತಿ ಓದು ಅವಾಗ ಏನಾಗುತ್ತೆ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ಅದೊಂದು ನಾಟಕ ಮಾಡಬೇಕು ನಾನು ಇದೇ ಫಸ್ಟ್ ಟೈಮ್ ಓದ್ತದೆ ಯಾಕಂದ್ರೆ ಎರಡನೋಸತಿ ಓದಬೇಕು ಅನ್ಸುತ್ತೆ ಇದೆಲ್ಲ ಗೊತ್ತು 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 ಸರ್ತಿ ಓದಂಗೆ ಅನ್ನಾಟನೆ ಮಾಡ್ಕೊಂಡು ಓದಿದ್ರೆ ಇನ್ನೊಂದಷ್ಟು ಜಾಸ್ತಿ ಉಳಿಯುತ್ತೆ ಆಮೇಲೆ ಯಾರಿಗಾರು ಕ್ವಶನ್ ಕೇಳು ಅಂತಂದ್ರೆ ಮತ್ತೊಂದಷ್ಟು ಜ್ಞಾಪಕ ಬರುತ್ತೆ ಓದಿದ್ದು ಕರೆಕ್ಟ್ ಆಗಿರೋ ಟೆಕ್ನಿಕ್ ಓಕೆ ಸರ್ ಆಮೇಲೆ ಎಷ್ಟವರು ಮಕ್ಕಳು ಕುತ್ಕೊಂಡು ಓದಬೇಕು ಸರ್ ಒಂದು ದಿನಕ್ಕೆ ಮೊದಲನೇ ದಿವಸದಿಂದ ನಾಲ್ಕು ಗಂಟೆ ಓದ್ಬೇಕು ಒನ್ ಡೇ ಕ್ರಿಕೆಟ್ ಇದ್ದ ಹಾಗೆ ಓಕೆ ನೀವೇನಾದ್ರೂ ಮೊದಲು ಮೊದಲು ನೆಗ್ಲೆಕ್ಟ್ ಮಾಡ್ಬಿಟ್ಟು ದಸರಾ ದೀಪಾವಳಿ ಕ್ರಿಸ್ಮಸ್ ಅಂತ ಹೋಗಿ ಜನವರಿ ಒಂದಕ್ಕೆ ಓದೋಕೆ ಶುರು ಮಾಡಿಬಿಟ್ರೆ ಮತ್ತೆ ನೀವೇನಿದು ದಿವ್ಸಕ್ಕೆ ಆರು ಎಂಟು ಗಂಟೆ ಬಂದ್ಬಿಡುತ್ತೆ ಸರ್ ಕುತ್ಕೊಳ್ಳಕ್ಕಾಗಲ್ಲ ಚೇರ್ ಮೇಲೆ ಟಾಯ್ಲೆಟ್ಗೆ ಹೋಗಬೇಕು ಅನ್ಸುತ್ತೆ ನೀರು ಕುಡಿಬೇಕು ಅನ್ಸುತ್ತೆ ಕೆಳಗೆ ಹೋಗ್ಬೇಕು ಅನ್ಸುತ್ತೆ ಸ್ವಲ್ಪ ಯಾವ ಪಾಸ್ ಪಾಚ್ ಅಷ್ಟೇ ಅಲ್ಲ ಒಂಚೂರು ಟಿವಿ ನೋಡೋಣ ಅನ್ಸುತ್ತೆ ಅನ್ಸುತ್ತೆ ಅಲ್ವಾ ಸರ್ ಅದಕ್ಕೆ ನಾನೊಂದು ಹೊಸ ಟೆಕ್ನಿಕ್ ಕಂಡಿದ್ದೇನೆ ಕಮ್ ವಾಟ್ ಮೇ ಟೆಕ್ನಿಕ್ ಏನೇ ಬರಲಿ ಬಂದಿದ್ದಲ್ಲ ಬರಲಿ ನಾನು ಕುರ್ಚಿ ಬಿಟ್ಟು ಒಂದು ಗಂಟೆ ಹೇಳಲ್ಲ ಅಂತ ತಾಳ್ಮೆಯಿಂದ ಶತಪ್ರಯತ್ನದಿಂದ ಮತ್ತು ಶಪಥ ಮಾಡಿ ಕುತ್ಕೋಬೇಕು ಆ ಒಂದು ಗಂಟೆ ಓದಬೇಕು ಮೊದಲು ಮೊದಲು ಒಂದು ಗಂಟೆ ಅಂದರೆ ಇಪ್ಪತ್ತು ನಿಮಿಷದ ಮೇಲೆ ಮೂವತ್ತು ನಿಮಿಷ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಓಕೆ ಆಮೇಲೆ ಇದನ್ನು ಒಂದು ಎರಡು ಮೂರು ವಾರ ಮಾಡಿದ ಮೇಲೆ ಒಂದು ಗಂಟೆ ಕಾನ್ಸಂಟ್ರೇಷನ್ ಬಿಕಮ್ಸ್ ವೆರಿ ಈಸಿ ಓಕೆ ಇದನ್ನು ಮಾಡಿ ಒಂದು ಗಂಟೆ ಮಾಡಿ ಪುಸ್ತಕ ಇಡೋದು ನೀರು ಕುಡಿದು ಬರೋದು ಮತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಒಂದು ಗಂಟೆ ಓದೋದು ಮತ್ತೆ ಅದನ್ನು ರಿಪೀಟ್ ಮಾಡ್ಕೊಂಡು ಹೋಗೋದು ಓಕೆ ಓದಿದ್ ನೆನಪು ಇಟ್ಕೊಳ್ಳೋದಕ್ಕೆ ಸರ್ ಓದಿದ್ನ ಮತ್ತೊಂದು ಮಾಡ್ಕೊಳ್ಳೋದು ಕ್ವಶನ್ ಗಳನ್ನ ಉತ್ತರ ಕೊಡೋದು ಈಸಿಯಾಗಿ ಆನ್ಸರ್ ಬರೀದಾಗ ಸರ್ ಈಸಿಯಾಗಿ ಮನೇಲಿ ಒಂಚೂರು ಪ್ರಾಕ್ಟೀಸ್ ಮಾಡಬೇಕು ಹಳೆ ಕ್ವಶನ್ ಪೇಪರ್ ಗಳ ತಗೊಂಡ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಮಾಡಬೇಕು ಬರೆಯೋದು ಒಳ್ಳೆದರ ಓದೋದು ಜಾಸ್ತಿ ಮಾಡ್ಬೇಕು ಬರೆಯೋದು ಜಾಸ್ತಿ ಮಾಡ್ಬೇಕು ಬರೆಯೋದನ್ನ ಪರೀಕ್ಷೆ ಬರ್ದಾಗ ತಾಯಿ ಅಂದ್ರೆ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಕೂಡ ಹಾಕ್ಬಿಟ್ಟು ಕೂಡ ಬಾಗ್ಲ ಬಾಗ್ಲಾಕ್ಬಿಟ್ಟು ಟೆಕ್ಸ್ಟ್ ಬುಕ್ಗಳನ್ನು ಹೊರಗಡೆ ಇಟ್ಟು ಹಳೆ ಕ್ವಶನ್ ಪೇಪರ್ ಕೊಟ್ಟು ಇದಕ್ಕೆ ಉತ್ತರ ಬರೀ ಮೂರು ಗಂಟೆ ಅಂತ ಕೊಡಬೇಕು ಆ ಥರ ಒಂದು ಮೂರು ಸತಿ ಬರ್ಸಿಬಿಟ್ರೆ ಫೆಬ್ರವರಿ ತಿಂಗಳಲ್ಲಿ ಹುಡುಗ ಪರೀಕ್ಷೆ ರೆಡಿ ಆಗಿರ್ತಾನೆ ಓಕೆ ಇನ್ನೇನಾದ್ರು ಪೇರೆಂಟ್ ಕೇಳ್ಬೋದಾ ಸರ್ ಯೋಚನೆ ಮಾಡ್ತಾರೆ ಒಂದು ನಿಮಿಷ ತಳಿ ಸರ್ ಒಂದು ನಿಮಿಷ ಸಿಕ್ಕಾಪಟ್ಟೆ ಜನ ಶನಿವಾರ ಮುರಳಿಯವರೇ ನೀವು ಜಾಬ್ ಹಂಟಿಂಗ್ ಹಿಂಗೆ ಹೇಳ್ಬೇಕಾಗಿತ್ತು ಜಾಬ್ ಸರ್ಚ್ ಹೇಳಬೇಕಾಗಿತ್ತು ಎಲ್ಲೆಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಬೇಕಾಗಿತ್ತು ನಾವೆಲ್ಲ ಕಾಯ್ತಾ ಇದೀವಿ ಎಲ್ಲೋದ್ರು ಮಿಸ್ಟರ್ ರಾಘವ್ ಅವರು ಅಂತ ಕೇಳ್ತಿದಾರೆ ಜಾಬ್ ಎಕ್ಸ್ಪರ್ಟ್ ರಾಘವ್ ಅವರು ಶನಿವಾರ ಬೆಳಗ್ಗೆ ನಮಗೆ ಕೇಳಿಸ್ತಾರೆ ಎಲ್ಲೆಲ್ಲಿ ಕೆಲಸ ಖಾಲಿ ಇದೆ ಅಂತ ನಮಸ್ಕಾರ ರಾಘವ್ ಗುಡ್ ಮಾರ್ನಿಂಗ್ ಮುರ್ಲಿವರೇ ಗುಡ್ ಮಾರ್ನಿಂಗ್ ರಾಗೋ ಗುಡ್ ಮಾರ್ನಿಂಗ್ ಇದು ಕಣ್ನദേవన్ ಮಾರ್ನಿಂಗ್ ವಿತ್ ಮುರ್ಲಿ ಪವರ್ ಬಾಯ್ ಬಿಟಾನಿಯಾ ಮಾರಿಗೋಲ್ ಮತ್ತು ಕಣ್ವಾ ಮಾರ್ಟ್ ಹೇಳಿ ಮುರ್ಲಿವರೇ ನಾವು ಲಾಸ್ಟ್ ವೀಕ್ ಅಲ್ಲಿ ಒಂದು ಮೂರು ಕಂಪನಿಗಳ ರಿಕ್ವೈರ್ಮೆಂಟ್ ಕೊಟ್ಟಿದ್ದೀನಿ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗುತ್ತೆ ಇಲ್ಲಿ ಹೇಳಿ ಸರ್ ಆ ಕಂಪನಿಗೆ ಒಂದೊಂದ್ ಕಂಪನಿಗೂ 150 ರಿಂದ 200 ಜನ ಫೋನ್ ಮಾಡಿದಾರೆ ಓಕೆ ನಮ್ ಕಡೆಯಿಂದ ಸುವರ್ಣ ಚಾನೆಲ್ಿಂದ ನೋಡಿದವರು ನಮ್ಮ ವೈರಿ ನೋಡಿದವರು

ತಾಕತ್ ಬೇಕು ಕೆಲಸ ಮಾಡಕ್ಕೆ ಫಸ್ಟ್ ಮನಸ್ಸು ಬೇಕು ಕೆಲಸ ಖಂಡಿತವಾಗ್ಲೂ ಭಾರತದಲ್ಲಿ ಸಿಕ್ಕಾಪಟ್ಟೆ ಖಾಲಿ ಇದೆ ಹೇಳಿ ಹೇಳಿ ಸರ್ ಹೇಳಿ ಸೊ ಮೊದಲನೇ ಕಂಪ್ನಿ ಅಲ್ಲಿ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಪೊಸಿಷನ್ಸ್ ಓಪನ್ಸ್ ಇದೆ ಅಲ್ಲಿ ಅಂಡರ್ ಗ್ರಾಜ್ಯ ಪಿಯುಸಿ ಓದಿರ್ತಕ್ಕಂಥವ್ರು ಸಿ ಪಾಸು ಫೇಲ್ ಆಗಿರ್ತಕ್ಕಂಥವ್ರು ಮತ್ತೆ ಅಬೌವ್ ಎನಿ ಗ್ರಾಜ್ಯೂಯೇಟ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ ಒಟ್ಟು ಅವರಿಗೆ ಐನೂರು ಜನ ಬೇಕಾಗಿರ್ತಾರೆ ಐನೂರು ಜನಕ್ಕೆ ಬೇಕಾ ಇಲ್ಲಿ ತೇಜ್ ಅಹಮದ್ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ಜೀರೋ ತ್ರೀ ಸರ್ ಓಕೆ ಇರ್ತೀವಿ ಎಲ್ಲೋಮಾ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆಂಟ್ ಇದೆ ಇನ್ಫಿನಿಟಿ ರಿಟೇಲ್ ಲಿಮಿಟೆಡ್ ಅಂತ ಹೇಳಿ ಅವ್ರಿಗೆ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ಬೇಕಾಗಿರ್ತಾರೆ ಕ್ಯಾಶುಯರ್ಸ್ ಬೇಕಾಗಿರ್ತಾರೆ ಮತ್ತೆ ಎಕ್ಸಿಕ್ಯೂಟಿವ್ ಕಸ್ಟಮರ್ ಸರ್ವಿಸ್ ಬೆಸ್ಟ್ ಬೇಕಾಗಿರ್ತಾರೆ ಸೊ ಇದೆಲ್ಲದಕ್ಕೂ ಡಿಗ್ರಿ ಬೇಸಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಒಟ್ಟು ಅವರಿಗೆ ಎಪ್ಪತ್ತೆಂಟು ಜನ ಬೇಕಾಗಿರ್ತಾರೆ

ಸೊ ಇದು ಎಲ್ಲದಕ್ಕೂ ಎನಿ ಗ್ರಾಜುಯೇಟ್ ಕೆನ್ ಅಪ್ಲೈ ಯಾವುದೇ ಗ್ರಾಜುಯೇಟ್ ಬಿಎ ಬಿಎಸ್ ಸಿ ಬಿ ಕಾಂ ಬಿ ಬಿಎಂ ಓಕೆ ಎನಿ ಗ್ರಾಜುಯೇಟ್ ಕೆನ್ ಅಪ್ಲೈ ಓಕೆ ಸರ್ ಇಲ್ಲಿ ಶಿವರಾಮನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಸರ್ ಅವ್ರ ಮೊಬೈಲ್ ನಂಬರ್ ನೈನ್ ತ್ರೀ ಫೋರ್ ಥ್ರೀ ಏಯ್ಟ್ ಓಕೆ ತ್ರೀ ಸಿಕ್ಸ್ ಟು ಏಯ್ಟ್ ಸೆವೆನ್ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಸೊ ಅವ್ರಿಗೆ ಒಟ್ಟು ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು ಮೂವತ್ತೈದು ರಿಕ್ವೈರ್ಮೆಂಟ್ ಓಕೆ 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 ಸರ್ ಓಕೆ

ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ ಪೋಷಕರು ಖುಷಿಯಾಗಿದ್ದಾರೆ ಇಷ್ಟೊಂದು ಟೈಮ್ ಸಾಲಲ್ಲ ಎಲ್ಲೋ ನೀವು ಎಲ್ಲೆಲ್ಲಿ ಕ್ಲಾಸ್ ಮಾಡ್ತೀರಾ ನಿಮ್ಮ ಗೂಗಲ್ ಅಲ್ಲಿ ಹೋಗಿ ನಿಮ್ಮ ವಿಷಯಗಳು ತಿಳ್ಕೊಂಡು ಸಾಕಷ್ಟು ವಿಷಯಗಳನ್ನ ಅಂತ ತಿಳಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮಗೆ ನಮ್ಮ ಸುವರ್ಣ ವಾಹಿನಿಯ ಪರವಾಗಿ ಮತ್ತು ನಮ್ಮ ಕಣ್ಣನ್ ದೇವಣ್ಣವರು ಒಂದು ಗಿಫ್ಟ್ ಆಂಪ್ ನಿಮಗೆ ಕೊಡ್ತಾ ಇದ್ದಾರೆ ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಕಳೆವ್ ಮಾರ್ನಿಂಗ್ ವಿತ್ ಮುಳ್ಳಿ ಬೈ ಬಿಟಾನಿಯಾ ಮಾರಿಗೋಳ್ ಮತ್ತು ಕಣ್ವಾ ಮಾಡ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಳ್ಳಿ ಯಾರು ಕರೆಸಿದೀರ ಸೆಕೆಂಡ್ ರೌಂಡಲ್ಲಿ ಫಟಾಫಟ ಅಂತ ಮಾತಾಡಕ್ಕೆ ಅಂತೆಲ್ಲ ಕಾಯ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ ಎನ್ ಟಿ ಅನಂತು ಸಿನಿಮಾದ ಅನಂತು ಯಾವುದೇ ಒಂದು ವಿ ಐ ಪಿ ಫಂಕ್ಷನ್ಗೆ ಹೋದ್ರೆ ಅನಂತು ಯಾರಪ್ಪ ಈ ಅನಂತು ಅನಂತರಲ್ಲಿ ಅನಂತು ಯಾರು ಅಂತ ಕೇಳ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಪರಿಚಯ ಆಗಿರಬೇಕು ನಿಮಗೆ ಅನಂತವರು ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದ್ದೀವಿ ಇವ್ರು ಏನು ಮಾಡಿದ್ದಾರೆ ಅಂತೇಳಿದ್ರು ಯಾವುದೇ ವಿ ಐ ಪಿ ಫಂಕ್ಷನ್ಗಳು ಹೋದರೆ ಇವರು ಮುಂದೆ ನಿಂತಿರ್ತಾರೆ ಯಾವ್ದೇ ಒಂದು ಆರ್ಟಿಸ್ಟ್ ಮದುವೆ ಹೋಯ್ತು ಅಂದ್ರೆ ಇವ್ರ ಮುಂದೆ ನಿಂತಿರ್ತಾರೆ ಅವರೇ ನಿಮ್ಮ ಪರಿಚಯ ಎಲ್ಲಿಂದ ಶುರು ಮಾಡಿ ಎಲ್ಲಿಂದ ಶುರು ಮಾಡ್ಕೋಬೇಕು ನಾನು ಎಲ್ ಎಂಟಿಲಿ ಕೆಲಸ ಮಾಡ್ತಾ ಇದ್ರಿ ಎಲ್ಲಾರ್ಗೂ ಗೊತ್ತಿದೆ ಎಂಟಿ ಆದ ನಂತರ ಸಿನಿಮಾಗ ಬಂದ್ರಿ ಸಿನಿಮಾ ಜೊತೆಗೆ ಇದ್ರಿ ನೋಡ್ರಿ ಅಂಬರೀಶ್ ಅವ್ರ ಜೊತೆ ಇರ್ತಾ ಇದ್ವಿ ವಿಷ್ಣುವುದ್ರ ಜೊತೆ ಇರ್ತಾ ಇದ್ರಿ ಇನ್ನೆಲ್ಲೋ ರಾಜಕುಮಾರ್ ಅವ್ರೆ ಫಂಕ್ಷನ್ ಇರ್ತಾ ಇದ್ರಿ ಹೆಂಗಿವೆಲ್ಲ ಸಾಧ್ಯ ಆಯ್ತು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಫಸ್ಟ್ ಇದಕ್ಕೆಲ್ಲ ನನ್ನ ಕಾರಣಕರ್ತರು ಅಂದ್ರೆ ನಾನು ಎಂ ಕೆ ಸುಂದರರಾಜ್ ಅವರು ಚಲನಚಿತ್ರ ಯಾರು ಅವರೇ ನನ್ನ ಗುರುಗಳು ಅಂದ್ರೆ ಅವರು ಅಡಿಪಾಯ ಅವರು ಪರಿಚಯ ಆಗಿದ್ದು ಒಂದ್ ಯಾವ್ದೊಂದು ರಾಘವೇಂದ್ರ ಸ್ವಾಮಿ ಮಠದ ಅವ್ರು ಕರ್ಕೊಂಡು ಹೋಗುವ ಉದ್ದೇಶದಿಂದ ಕರ್ಕೊಂಡು ಹೋದಾಗ ಹಂಗೆ ಅದು ಕಂಟಿನ್ಯೂ ಹೆಂಗೆ ಬನ್ರಿ ಯಾರಕ್ಷ್ ಸ್ವಲ್ಪ ಕೆಲಸ ಮಾಡಬೇಕು ಸಕ್ಕಂತ ಹೆಂಗ್ ಸರ್ಕೊಂಡ್ಬಿಡ್ತೀರಾ ನೀವು ಮಾಡುವ ಆತರ ನನಗೆ ಅವ್ರು ಬಿಟ್ಟರೆ ದೊಡ್ಡವರು ನನಗೆ ಅಂಬರೀಷಣ್ಣ ಅಂಬರೀಷಣ್ಣ ಅವರೇ ಇದಕ್ಕೆಲ್ಲ ಅವ್ರು ಹೇಳೋರು ನೀನ್ ಫಸ್ಟ್ ಒಬ್ರು ಪ್ರೀತಿ ಮಾಡೋ ಆಮೇಲೆ ಅವರು ನಿಮ್ಮ ಪ್ರೀತಿ ಮಾಡ್ತಾರೆ ಫಸ್ಟ್ ನೀನು ಕೆಲಸ ಮಾಡಿ ತೋರ್ಸು ಆಮೇಲೆ ಅವರು ನಿಮ್ಮ ಪ್ರೀತಿ ಮಾಡಿ ತಿರ್ಗಾ ಕೆಲಸ ಕರೀತಾರೆ ಯಾಕಂದ್ರೆ ಕೆಲಸ ಮಾಡ್ಬೇಕು ಅಂತ ನಿನ್ ಒತ್ತಿಜನ ಇದ್ದಾಗ ನೀನು ಕೆಲಸ ಮಾಡೋದن ಕಲಿಬೇಕು ಫಸ್ಟ್ ಓಕೆ ಬರೋದು ಬಿಡೋದು ಇದೆಲ್ಲ ಆಮೇಲೆ ಫಸ್ಟ್ ನಾವು ಕೆಲಸ ಮಾಡ್ಬೇಕು ಪ್ರಾಮುಖ್ಯತೆ ಅದು ಕೆಲಸ ಮಾಡಬೇಕು ಅಂತ ಅಂಬುಶನರ್ ಜೊತೆಗೆ ಇರ್ತೀರಾ ಹೌದು ಅವರ ಜೊತೆಗೆ ಹೇಳ್ ಇದು ನಮಗೆ ಹೌದಾ ಆ ಯಾರೇ ಜೊತೆ ಕೆಲಸ ಮಾಡಿದ್ರು ಕ್ಲೋಸ್ ಆಗಿ ಅಂಬರೀಷಣ್ಣ ಅವ್ರ ಜೊತೆ ಮಾಡಿದ್ದೀನಿ ಇಡೀ ಚಿತ್ರರಂಗದಲ್ಲಿ ಎಲ್ಲರ ಜೊತೆ ಮಾಡಿದ್ದೀನಿ ಆಮೇಲೆ ಇವರು ಕಮಲಾಸನ್ ಅವ್ರ ಜೊತೆ ಮಾಡಿ ರಮೇಶ್ ಅವರಿಂದ ಅವ್ರ ಸಹಕಾರದಿಂದ ಹಾಸನ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಏನ್ ಮಾಡ್ತೀನಿ ನೀವು ಯೂಜ್ಲಿ ಅದೇ ಅವ್ರಿಗೆ ಇವಾಗ ಬೆಂಗಳೂರಿಗೆ ಏನೋ ಬರ್ತಾರೆ ಅಂತ ಇಟ್ಕೊಳ್ಳಿ ಏನೋ ಒಂದ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನಾವ್ ಇರ್ತೀವಿ ಅವ್ರ ನೆಲ್ ಕರ್ಕೊಂಡು ಹೋಗಬೇಕು ಏನ್ ಮಾಡ್ಬೇಕು ಫಸ್ಟ್ ನಾನು ಅಲ್ಲೆಲ್ಲ ಕಲಾಕ್ಷೇತ್ರದಲ್ಲಿ ಕೂತಿದ್ದಾಗ ಯಾರೇ ಕಲಾವಿದ್ರು ಬಂದ ಅವ್ರು ಯಾರು ಪರಿಚಯನೇ ಇಲ್ಲ ಯಾರೇ ಕಲಾವಿದ್ರು ಬಂದ ಇವಾಗ ಯಾರೋ ಬಂದ್ರು ಶಂಕರ್ನಾಗ್ ಬಂದ್ರು ಅನಂತನಾಗ್ ಬಂದ್ರು ಅವ್ರ ಒಂದು ಫಂಕ್ಷನ್ ಮುಗಿಸ್ ನಾವೇ ಓಡೋಗೋದು ಅವ್ರದ್ದು ಆರ ಎತ್ಕೊಳ್ಳೋದು ಅವ್ರು ಶಾಲೆ ಎತ್ಕೊಳ್ಳೋದು ತಗೊಂಡ್ ಕಾರ್ಗ ಕೊಡೋದು ಈ ತರ ಅಲ್ಲಿಂದ ನಾನು ಇದೆಲ್ಲ ಸಾಧ್ಯ ಆಯ್ತು ನನಗೆ ಏನೋ ಒಂದ್ ಅವ್ರ ಜೊತೆ ಇರಬೇಕು ಕಲಾವಿದರು ಸೇವೆ ಮಾಡುವ ಫೋಟೋಗಿಂತ ನನಗೆ ಸೇವೆ ಮಾಡೋದೇ ತುಂಬಾ ಇಷ್ಟ ಫೋಟೋ ಗಿಟ್ಟೋ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಮಾಡ್ಬೇಕು ಅವ್ರ ಏನೋ ನಮ್ಮಿಂದ ಒಂದು ಸಹಾಯ ಆಗಬೇಕು ಎಲ್ರಿಗೂ ಐ ಪಿ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ನನ್ಗೆ ಯಾವ ಇವರು ಅಂತ ಏನಿಲ್ಲ ಒಬ್ಬರು ಲೈಟ್ ಬಾಯ್ ಇರ್ಬೋದು ಅಥವಾ ಒಬ್ರು ಸೌಂಡ್ ಟ್ರ್ಯಾಕ್ ಇವ್ರು ಇರ್ಬೋದು ಒಬ್ರು ಮೇಕಪ್ ಮ್ಯಾನ್ ಇರ್ಬೋದು ಇಡೀ ಚಿತ್ರೋದ್ಯಮಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ ನನ್ನ ಕಾಪಾಡ್ತಾ ಇದ್ದೀನಿ ಅದು ರೀ ಒಂಥರ ಪೆಕ್ಯುಲರ್ ಕೇಸ್ ರೀ ಅನಂತದು ಯಾವುದೇ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಇರ್ತಾರೆ ಏನು ಸರ್ ಇಲ್ಲಿ ಅಂದರೆ ನಮ್ದು ಸರ್ ಫಂಕ್ಷನ್ ಅಂತಾರೆ ಸ್ಟೇಜ್ ಮೇಲೆ ಏನೋ ಹೋಗಬೇಕು ಫನ್ನಿ ಸರ್ ಮೀಟ್ ಮಾಡ್ತೀವಿ ಅಂತಾರೆ ದಟ್ ಇಸ್ ಫೆಂಟಾಸ್ಟಿಕ್ ಈ ತರ ಒಂದು ವ್ಯಕ್ತಿ ವ್ಯಕ್ತಿತ್ವ ನಮ್ಗೆ ಸಿಕ್ಕಲ್ಲ ಆಮೇಲೆ ಇದೆಲ್ಲ ಹೆಂಗೆ ಸಾಧ್ಯ ಆಗ್ತದೆ ಮನ್ನೆಲ್ಲಾ ಖುಷಿಯಾಗಿದ್ದಾರೆ ಆಗಿದ್ದಾರೆ ಆರಾಮ ಎಲ್ಲ ಆರಾಮ ಇದ್ದಾರೆ ದುಡ್ಡಿ ಸಿಗುತ್ತಾ ಕಾಸೆಲ್ಲ ಎಲ್ಲ ಕೊಡ್ತಾರಾ ಕೊಡ್ತಾರೆ ನಮ್ಮ ಅದು ಇಂಪಾರ್ಟೆಂಟ್ ರೀ ಕೆಲಸ ಮಾಡ್ತಾರೆ ಹೋಗಪ್ಪ ಅಂತ ಕಳಿಸ್ ನಮ್ಮ ಕಷ್ಟಗಳಿಗೆ ನಮ್ಗೆ ಅದಕ್ಕೆ ಏನು ಬರ ಬರಬೇಕು ಬರುತ್ತೆ ನನ್ನ ಜೊತೆ ಇನ್ನೊಂದು ಇಬ್ಬರು ಮೂರು ಹುಡುಗ ನಮ್ಮ ಹುಡುಗರು ಇದ್ದಾರೆ ಅವರು ಬೆಳೀತಾ ಇದ್ದಾರೆ ನನಗೆ ಒಂದು ಸಂತೋಷ ಮ್ಯಜಮನ್ ಹೇಳೋದು ಅಷ್ಟೇನೆ ಅವರಿಂದನೇ ನಾವೆಲ್ಲ ಬಿಳಿತಾ ಇರೋದು ಅಂತ ಹೇಳಬಹುದು ನಮ್ಗೆ ಇಷ್ಟು ಜನಗಳ ಒಂದು ಸಂಪರ್ಕ ಬೇಕು ಅಂತ ಹೇಳಿದ್ರೆ ಅಂಬರೀಷ್ ಅಣ್ಣ ಅವರೇ ಇದಕ್ಕೆ ಕಾರಣ ಓಕೆ ನೀವು ನಮ್ಮ ಪ್ರೋಗ್ರಾಮ್ ಮುಖಾಂತರ ಯಾರು ನೆನೆಸ್ಕೋಬೇಕು ಅನ್ಕೊಳ್ತೀರಾ ಇಡೀ ಚಿತ್ರರಂಗ ನೆನ್ಸ್ಕೊಳ್ತೀನಿ ನಾನು ಯಾಕಂದ್ರೆ ಪ್ರತಿಯೊಬ್ಬರು ಬೇಕು ಇಲ್ಲಿ ಚಿನ್ನೇಗೌಡರು ಇರ್ಬೋದು ಗೋವಿಂದ್ ಇರ್ಬೋದು ಕುಮಾರ್ ಪಾಟೀಲ್ ಇರ್ಬೋದು ಅಥವಾ ಠಾಕೂರ್ ಕೆ ವಿ ಆರ್ ಠಾಕೂರ್ ಇರ್ಬೋದು ಸುಭಾಷ್ ಭರಣಿ ಇರ್ಬೋದು ಆಮೇಲೆ ವಿಟ್ಲುಮೂರ್ತಿ ಇರ್ಬೋದು ಇರ್ಬೋದು ಎಲ್ಲರೂ ಇರ್ಬೋದು ನಾನು ಇಂಥವ್ರು ಅಂತ ಹೇಳಕ್ ಒಬ್ಬರೇ ಅಂತೂ ನಿಮ್ಮ ಪರಿಚಯ ಅವರು ಯಾಕಂದರೆ ಕರೆಸಿ ಒಂದು ಸರಿ ಮಾತಾಡಬೇಕು ಎಲ್ಲ ಫಂಕ್ಷನ್ಲಿ ಮುಂದೆ ನಿಂತ್ಕೊಂಡು ಕಾರ್ ತೆಗೆಯೋದ್ರಿಂದ ಹಿಡಿದು ಒಳಗೆ ಕೂಡಿಸೋದ್ರಿಂದ ಹಿಡಿದು ಅನಂತು ಮಾಡ್ತಾಯಿದ್ರು ಅನಂತೂರ್ ಪರಿಚಯ ಒಂದು ಸರಿ ಮಾಡ್ಕೊಳ್ಳೋಣ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಿಂದ ಕರೆಸಿದ್ವಿ ನೀವು ಪರಿಚಯ ಆಗಿದ್ದು ತುಂಬ ಅನುಕೂಲ ಆಯಿತು ನಮಗೆ ನಿಮ್ಮನ್ನ ಜನ ನೋಡಲಿ ಅಂತ ಕರೆಸಿದ್ವಿ ರೇ ನಿಮ್ಮ ಮನೆಗೆ ಏನಾದ್ರೂ ಫಂಕ್ಷನ್ ಆಗಬೇಕು ಎಲ್ಪ್ ಬೇಕು ಅಂದರೆ ಅನಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅನಂತವ್ರೆ ಸುವರ್ಣ ವಾಹಿನಿಯ ಪರವಾಗಿ ನಿಮಗೆ ಜೊತೆಗೆ ಕನನ್ ದೇವನವರು ಒಳ್ಳೆ ಟೀನ ಕುಡಿಸ್ತಾ ಇದ್ದಾರೆ ನಿಮಗೆ ಎತ್ತರಕ್ಕೆ ಹೋದಾಗೆಲ್ಲ ತುಂಬಾ ರುಚಿಕರವಾಗಿರ್ತದೆ ಆದ್ರೆ ಹೇಳ್ತಾರೆ ನಮ್ಮ ಯಜಮಾನ್ ಎತ್ತರಕ್ಕೆ ಹೋದಷ್ಟು ಹಿಂದೆ ಕೆಳಗಡೆ ಇರೋದನ್ನ ಮರಿಬೇಡ ಅಂತ ಓಕೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಮತ್ತೆ ಸಿಗೋಣ ನಾಳೆ ಅಲ್ಲಿ ತನಕ